ಆರಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕುಂದಾಪುರ. ಸಮಸ್ತ ವೀಕ್ಷಕರಿಗೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೊರ್ತೇವೆ. ಎಸ್ ವೀಕ್ಷಕರೇ, ಇವತ್ತು ವಿಜಯದಶಮಿಯ ಸಂಭ್ರಮದಲ್ಲಿ ನಾವಿದ್ದೇವೆ. ವಿಜಯದಶಮಿಯ ಹಿನ್ನೆಲೆಗಳೇನು, 9 ದಿನ ಯಾವ ಯಾವ ದೇವಿಯರನ್ನು ನಾವು ಆರಾಧಿಸ್ತೇವೆ, ಒಟ್ಟು ನವರಾತ್ರಿ ಹೇಗೆಲ್ಲ ಆಚರಿಸಬಹುದು, ಅದರ ವಿಧಿವಿಧಾನಗಳು, ಬೇರೆ ಬೇರೆ ಕಡೆ ಎಲ್ಲೆಲ್ಲ ಹೇಗೆಲ್ಲ ನವರಾತ್ರಿಯನ್ನು ಆಚರಿಸ್ತಾರೆ, ಆ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ನಮಗಿವತ್ತು ಆ ಎಲ್ಲ ವಿಚಾರಗಳ ಬಗ್ಗೆ ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡೋದಕ್ಕೆ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂತಹ ಕೆ ವಿ ರಾಘವೇಂದ್ರ ಉಪಾಧ್ಯಾಯ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಭೂಷಣ್, ಮೊದಲು ನಿಮಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇವೆ. ಬಹಳ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತೀರಾ. ಸಾಮಾನ್ಯವಾಗಿ ನವರಾತ್ರಿಯಲ್ಲಿ ನಾವು ಹೇಳುವಾಗ ಇನ್ನು ಲಕ್ಷ್ಮಿ, ಪಾರ್ವತಿ ಮತ್ತು ಸರಸ್ವತಿಯರನ್ನು ಆರಾಧನೆ ಮಾಡುವಂಥ ಹಬ್ಬ ನವರಾತ್ರಿ ಅಂತ. ಸೊ ಹೇಗೆ ಈ 3 ದೇವಿಯರನ್ನು 9 ರೂಪಗಳಲ್ಲಿ ನೋಡೋದಕ್ಕೆ ಸಾಧ್ಯವಾಗುತ್ತೆ ನವರಾತ್ರಿಗಳಲ್ಲಿ ಅಂತ? ನಮ್ಮ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನವರಾತ್ರಿಯ ಕಾಲದ ಶುಭವನ್ನು ಕೋರುತ್ತಾ, ಈ ಒಂದು ನವರಾತ್ರಿ ಮಹೋತ್ಸವ ಕಾಲ ಅಂದರೆ ಅದು ಶಾಸ್ತ್ರದಲ್ಲಿ ಹೇಳ್ತಾರೆ ಶರವನ್ನವರಾತ್ರಿ ಕಾಲ ಅಂತ. ಈ ಶರವನ್ನವರಾತ್ರಿ ಕಾಲ ಅಂದರೆ ಶರದ್ ಋತುವಿನಲ್ಲಿ ಬರತಕ್ಕಂಥ ಸಮಯ. ಆ ಶರದ್ ಋತುವಿನಲ್ಲಿ ಆಶ್ವೀಜ ಮಾಸದ ಪ್ರತಿಪದಿ ತಿಥಿಯಿಂದ ವಿಜಯದಶಮಿಯವರೆಗೆ ನವರಾತ್ರಿ ಅಂತ 9 ದಿವಸದ ರಾತ್ರಿಯ ಕಾಲದಲ್ಲಿ ಆಗತಕ್ಕಂಥ ಪೂಜೆಗಳು. ಹಾಗೆ ಅದಕ್ಕೆ ದಸರಾ ಮಹೋತ್ಸವ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ನವರಾತ್ರಿ ಅಂದರೆ ಆ ಪಿತೃಪಕ್ಷ ಮುಗಿದು ತಕ್ಷಣ ಮರುದಿವಸವೇ ಪ್ರಾರಂಭ ಆಗುವುದು ಮಾತೃಪಕ್ಷ. ಆ ಪಿತೃಪಕ್ಷ ಮತ್ತು ಮಾತೃಪಕ್ಷಗಳ ನಡುವೆ ಒಂದು ಇದಿದೆ ಹೇಳ್ತೀರಾ? ಹೌದು, ಸಂಬಂಧಗಳಿದೆ. ಹೌದು, ಯಾಕಂದರೆ ಪಿತೃಪಕ್ಷ ಎಲ್ಲ ನಮ್ಮ ಹಿರಿಯರನ್ನು ತಂದೆಯ ಸ್ವರೂಪದಲ್ಲಿ ನಾವು ಆರಾಧನೆ ಮಾಡ್ತೇವೆ. ಮಾತೃ ಪಕ್ಷದಲ್ಲಿ ನವರಾತ್ರಿ ಕಾಲದಲ್ಲಿ ತಾಯಿ, ಜಗಜ್ಜನನಿಯಾದಂತಹ ತಾಯಿಯ ಆರಾಧನೆಯನ್ನು ಮಾಡುವಂತಹ ಸಂಪ್ರದಾಯ ಬಂದಿರುತ್ತದೆ. ಇದರಿಂದ ಈ ಪ್ರಕೃತಿ ಮತ್ತು ಪುರುಷ ಒಟ್ಟಿಗೆ ಸೇರಿ ಆಗತಕ್ಕಂಥ ಜಗತ್ತು ನಿರ್ಮಾಣ ಆಗಿದಂಥ ಶಾಸ್ತ್ರ ಹೇಳ್ತಾರೆ. ಈ ಶರದ್ ಋತುವಿನಲ್ಲಿ ಮಳೆಗಾಲ ಕಡಿಮೆ ಆಗುವಂಥ ಸಮಯ. ಆ ಹೊಲದಲ್ಲೆಲ್ಲ ಆ ಪೈರುಗಳು, ಆ ತೆನೆಗಳು ಬಿಡುವಂಥ ಸಮಯ. ಇಂತಹ ಒಂದು ಶುಭ್ರ ಇರತಕ್ಕಂಥ ವಾತಾವರಣ, ಈ ವಾತಾವರಣದಲ್ಲಿ ಈ ಪ್ರಕೃತಿಯಲ್ಲಿ ನೋಡುವಾಗ ಹಚ್ಚ ಹಸುರಾಗಿ ಬೆಳೆದು ನಿಂತಹ ಆ ತೆನೆಗಳು ಅದು ಕಟಾವು ಮಾಡಿ ಮನೆಗೆ ಬರತಕ್ಕಂಥ ಸಮಯ. ಇಂತಹ ಸಮಯದಲ್ಲಿ ಈ ಶರವನ್ನವರಾತ್ರಿ ಮಹೋತ್ಸವ ಕಾಲ ನಡೀತಾ ಬಂದಿರುತ್ತದೆ. ಈ ಸಂದರ್ಭದಲ್ಲಿ ಪ್ರಥಮವಾಗಿ ನಾವು ಆ ತೆನೆ ಕಟ್ಟುವಂತಹದ್ದೊಂದು ಕೆಲವು ಸಂಪ್ರದಾಯ ಇರುತ್ತದೆ. ಅದು ನವರಾತ್ರಿಯಲ್ಲಿ 9 ದಿವಸವೂ ಮಾಡ್ಬೋದು. ಅಂತಹ ಸಮಯದಲ್ಲಿ ಈ ಲಕ್ಷ್ಮಿ, ಧಾನ್ಯ ಲಕ್ಷ್ಮಿಯನ್ನು ಪೂಜೆ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಸಂಪ್ರದಾಯ. ಅದು ಮನೆಗೆ ಅನ್ನಬ್ರಹ್ಮ ಬರತಕ್ಕಂತಹ ಸಮಯ. ಆ ರೀತಿಯಲ್ಲಿ ಆ ಪ್ರಕೃತಿ ಮಾತೆಯನ್ನು ಮನೆಗೆ ತಂದು ಪೂಜೆ ಮಾಡುವಂತಹ ಒಂದು ಸಂಪ್ರದಾಯ ಬಂದಿದೆ. ಇದು ನವರಾತ್ರಿಯಲ್ಲಿ 9 ದಿವಸವೂ ವಿಶೇಷ ದಿವಸವೇ. ಅದರಲ್ಲಿ ಕೆಲವೊಂದು ದಿವಸಗಳು ವಿಶೇಷವಾಗಿ ಉಂಟು. 9 ದಿವಸಗಳ 9 ಅಲಂಕಾರಗಳು, 9 ನವದುರ್ಗೆಯರು. ಪ್ರಥಮಂ ಶೈಲಪುತ್ರಿಂಚ, ದ್ವಿತೀಯಂ ಪ್ರಥಮಂ ಶೈಲಪುತ್ರಿಂಚ, ದ್ವಿತೀಯಂ ಬ್ರಹ್ಮಚಾರಿಣೀ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ, ಚತುರ್ಥಕಂ, ಪಂಚಮಂ ಸ್ಕಂದಮಾತೆ ಮಾತೇತಿ, ಷಷ್ಠಮಂ ಕಾತ್ಯಾಯಿನಿ ಚ, ಸಪ್ತಮಂ ಕಾಲರಾತ್ರಿ ಚ, ಮಹಾಗೌರೀತಿ ಮಹಾಗೌರೀತಿ ಅಷ್ಟಮಂ, ನವಮಂ ದೇವದಾತ್ರಿಂಚ, ನವದುರ್ಗಾ ಪ್ರಕೀರ್ತಿತ. ಈ ಪ್ರಕಾರ ಇದು ಈ ರೀತಿಯ ಒಂದು ಆರಾಧನೆ ಕೂಡ 9 ದಿವಸ ದೇವಿಯ ಬೇರೆ ಬೇರೆ ಸ್ವರೂಪದಲ್ಲಿ ಅಲಂಕಾರ ಮಾಡ್ತಾರೆ. ಇನ್ನು ದುರ್ಗಾಂ ಭಗವತೀಂ ಆರ್ಯಾಂ ಕುಮಾರಿ ಅಂಬಿಕಾ ಮಹಿಷಮರ್ದಿನಿ ಚಂಡಿಕಾ ಸರಸ್ವತಿ ವಾಗೀಶ್ವರಿ ಎಂಬಂತಹ ಈ ಒಂದು ವೈದಿಕ ಸಂಪ್ರದಾಯದಲ್ಲಿ ಪೂಜೆ ಮಾಡುವಂತಹ ಕ್ರಮವೂ ಉಂಟು. ಈ ರೀತಿಯಲ್ಲಿ 9 ದಿವಸವು
ದೇವಿಯ ವಿಶೇಷವಾದಂತಹ ಪೂಜೆಗಳು ನಡೀತಾ ಉಂಟು. ಇಲ್ಲಿ ಸಾಧಾರಣ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಈ ನವರಾತ್ರಿಯ ಒಂದು ವಿಶೇಷವಾದಂತಹ ಉತ್ಸವಗಳು ಅಲ್ಲೆಲ್ಲಿ ನಡೀತಾರೆ. ಆ ದೇಶ ಆಚಾರದ ರೀತಿಯಲ್ಲಿ ಅಲ್ಲಿ ನಡೀತಾರೆ. ಗುಜರಾತ್ನಲ್ಲಿ ಕೂಡ ದೇವಿಯ ಆರಾಧನೆ ಉಂಟು. ಅಲ್ಲಿ ಅವರು ಆ ದೇವಿಯನ್ನು ವಿಶೇಷ ಮೂರ್ತಿಯನ್ನು ಮಾಡಿ ದೀಪಸ್ಥಾಪನೆ ಮಾಡಿ ಆ ಸಂಧ್ಯಾಕಾಲದಲ್ಲಿ ಎಲ್ಲರೂ ಸೇರಿ ನೃತ್ಯದಲ್ಲಿ ದೇವಿಯನ್ನು ಕೊಂಡಾಡತಕ್ಕಂತಹ ಪದ್ಯಗಳೇನು ಹೇಳಿ ನರಿತಾರೆ. ಅದಕ್ಕೆ ಗರ್ಭ ಡ್ಯಾನ್ಸ್ ಅಂತೆಲ್ಲ ಹೇಳ್ತಾರೆ. ಇನ್ನು ಕಲ್ಕತ್ತಾದಲ್ಲಿ ಕಾಳಿಯ ಸ್ವರೂಪದಲ್ಲಿ ಆರಾಧನೆ ಮಾಡ್ತಾರೆ. ನೇಪಾಳದಲ್ಲಿ ಬಂಗಾಳದಲ್ಲಿ ಎಲ್ಲ ಸಣ್ಣ ಮಗುವಿನ 7 ವರ್ಷದ ಕುಮಾರಿಯನ್ನು ಪೂಜೆ ಮಾಡಿ ಅಲ್ಲಿಯೂ ಅಲ್ಲಿ ದೇವಿ ಆರಾಧನೆಯನ್ನು ಮಾಡುವಂಥ ಸಂಪ್ರದಾಯ ಇದೆ. ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರವರ ಮನೆಯಲ್ಲಿ ವಿಶೇಷ ರೀತಿಯ ಮನೆಯಲ್ಲಿ ಆ ಕಲಶ ಇಟ್ಟು ಆ ಪೂಜೆ ಮಾಡುವಂಥ ಸಂಪ್ರದಾಯ ಬಂದಿದೆ. ಹಾಗೆ ಎಲ್ಲ ದುರ್ಗಾ ದೇವಾಲಯದಲ್ಲಿ ಆ ದುರ್ಗಾ ನಮಸ್ಕಾರ, ಚಂಡಿಕಾ ಹೋಮ, ದೇವಿ ಮಾತ್ನೆ ಪಾರಾಯಣ ಇದನ್ನೆಲ್ಲ ಬೆಳಗ್ಗಿಂದ ರಾತ್ರಿ ತನಕ ಬೇರೆ ಬೇರೆ ಮಂತ್ರಗಳಿಂದ ಅರ್ಚನೆ ಎಲ್ಲ ಮಾಡಿ ಆ ದೇವಿಯನ್ನು ಸಂತೋಷ ಪಡಿಸತಕ್ಕಂತಹ ಇರುವಂಥ ಸಂಪ್ರದಾಯ. ಅದು ಒಂದು ಕೆಲವು ಶಿಷ್ಟಾಚಾರ ಆಗಿದೆ. ಯಾಕಂದರೆ ಈ ನವರಾತ್ರಿ ಕಾಲದಲ್ಲಿ ಉಪವಾಸವಿದ್ದು ರಾತ್ರಿ ಕಾಲದಲ್ಲಿ ದೇವಿಯ ವಿಶೇಷ ರೀತಿಯ ಪೂಜೆ ಮಾಡಿ ಅನುಗ್ರಹಕ್ಕೆ ಪಾತ್ರ ಆಗುವಂತಹ ಒಂದು ಸಂಪ್ರದಾಯ ಬಹಳ 7-8 ಶತಮಾನಗಳ ಹಿಂದೆಯಿಂದಲೂ ಕೂಡ ಬಂದಿದೆ ಅಂತ ಹೇಳ್ಬೋದು. ಅದರಲ್ಲಿ ಕೂಡ ಈ ರಾಮದೇವರು ರಾವಣನನ್ನು ಯುದ್ಧ ಮಾಡಿದಂಥ ಸಮಯ, ಆಮೇಲೆ ತ್ರೇತಾಯುಗದಲ್ಲಿ ಈ ನವರಾತ್ರಿಯನ್ನು ಆಚರಣೆ ಮಾಡ್ತಾಯಿದ್ರು. ಇನ್ನು ದ್ವಾಪರಯುಗದಲ್ಲಿ ಪಾಂಡವರು ಕೌರವರು ಯುದ್ಧ ಮಾಡಿ ಅದು ಅವರೂ ಕೂಡ ವಿಜಯೋತ್ಸವವನ್ನು ಆಚರಣೆ ಮಾಡಿದಂಥ ದಿವಸ. ಇಂತಹ ಒಂದು ನವರಾತ್ರಿ ಅಂದರೆ ಅದು 4 ನವರಾತ್ರಿಗಳುಂಟು. ಅದರಲ್ಲಿ 4 ನವರಾತ್ರಿಯಲ್ಲಿ ನಾವು 2 ನವರಾತ್ರಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ತೇವೆ. ಒಂದು ಈ ಆಶ್ವಿಜ ಮಾಸದ ಶರವಣ ನವರಾತ್ರಿ ಕಾಲ, ಇನ್ನೊಂದು ಚೈತ್ರ ಮಾಸದಲ್ಲಿ ಬರ್ತಾರೆ ನವರಾತ್ರಿ. ಹೀಗೆ ಅದು ಈ 2 ನವರಾತ್ರಿಯನ್ನು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಹಾಗೆ ಎಲ್ಲ ನಾಡಿನಲ್ಲಿ ನವರಾತ್ರಿಯ ವಿಶೇಷ ರೀತಿಯ ಪೂಜೆಗಳನ್ನು ಮಾಡುವಂಥ ಸಂಪ್ರದಾಯ ಬಂದಿರುತ್ತದೆ. ಇದರಲ್ಲಿ ಕೆಲವೊಂದು ದೇವಸ್ಥಾನದಲ್ಲಿ ಚಂಡಿಕಾ ಹೋಮ ಅಂತ, ಆ ಚಂಡಿಕಾ ಹೋಮ ಅಂದರೆ ಬೃಹತ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೂಡ ಮಾಡ್ಬೋದು, ಸಣ್ಣ ಪ್ರಮಾಣದಲ್ಲಿ ಮಾಡುವಂಥ ಸಂಪ್ರದಾಯ ಉಂಟು. ಆದರೂ ಕೂಡ ಎಲ್ಲ ದೇವಿ ಕ್ಷೇತ್ರದಲ್ಲಿ ಈ ಸಪ್ತಶತೀ ಪಾರಾಯಣ ಮಾರ್ಕಂಡೆಯ ಋಷಿಗಳಿಂದ ಬಂದಂತಹ ಒಂದು ಮಂತ್ರ ಅದು ದೇವಿ ಭಾಗವತದಲ್ಲಿ ಉಂಟು. ಅಂತಹ ಪುರಾಣದ ಮಂತ್ರದಲ್ಲಿ ಆ 700 ಶ್ಲೋಕ ಮಂತ್ರದಲ್ಲಿ ಆ ದೇವಿಯನ್ನು ಆ ಸ್ವಸ್ತಿಕಾ ಮಧ್ಯದಲ್ಲಿ, ಆಮೇಲೆ ಅಗ್ನಿ ಮಧ್ಯದಲ್ಲಿ, ಕಲಶ ಮಧ್ಯದಲ್ಲಿ ಆವಾಹನೆ ಮಾಡಿ ಅಲ್ಲಿ ಅವಳಿಗೆ ವಿಶೇಷ ರೀತಿಯ ಆಹುತಿಯನ್ನು ಕೊಡತಕ್ಕಂತಹ ಒಂದು ಸಂಪ್ರದಾಯ ಬಂದಿದೆ. ಅದಕ್ಕೆ 21 ಕೆಜಿಯ ಅಕ್ಕಿ ಪರಮಾನ್ನ ಮಾಡಿ ವಿಧಿವತ್ತಾಗಿ ಅವಳಿಗೆ ಅದಕ್ಕೆ 21 ದ್ರವ್ಯಗಳನ್ನು ಹಾಕಿ ಆ ಪೂಜೆ ಆ ಹೋಮದಲ್ಲಿ ಆಹುತಿಯನ್ನು ಕೊಡತಕ್ಕಂಥ ವಿಚಾರ. ಅದರಲ್ಲಿ ಆ 13 ಅಧ್ಯಾಯದಲ್ಲಿ ಮಾರ್ಕಂಡೇಯ ಋಷಿಗಳು ಆ ದೇವಿಯನ್ನು ವಿಶೇಷ ರೀತಿಯಲ್ಲಿ ಸ್ತುತಿ ಮಾಡಿದಂತಹ ಒಂದು ಕೊಂಡಾಡಿದಂತಹ ಮಂತ್ರಗಳು ಅದರಲ್ಲಿ ಉಂಟು. ಅದನ್ನು ಆ ದೇವಿಗೆ ಆಹುತಿಯನ್ನು ಕೊಡೋದರಿಂದ ದೇವಿ ಸುಪ್ರಸನ್ನಳಾಗಿ ಅನುಗ್ರಹ ಮಾಡ್ತಾಳೆ ಅಂತ ನಂಬಿಕೆ ಉಂಟು. ಅದರಲ್ಲಿ 3 ಚರಿತ್ರೆ ಮಾಡಿದ್ದಾರೆ. ಒಂದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎಂಬಂಥ 3 ಪ್ರಥಮ ಚರಿತ್ರೆ, ಮಧ್ಯಮ ಚರಿತ್ರೆ, ಉತ್ತಮ ಚರಿತ್ರೆ ಅಂತ ಈ 3 ವಿಂಗಡನೆಗಳನ್ನು ಮಾಡಿ ಆ ಅಗ್ನಿ ಮಧ್ಯದಲ್ಲಿ ಆಹುತಿ ಕೊಡತಕ್ಕಂಥ ಸಂಪ್ರದಾಯ. ಅದರಲ್ಲಿ ಕೂಡ ಯಾ ದೇವಿ ಸರ್ವಭೂತೇಶು ಮಾತೃರೂಪಿಣ ಸಂಸ್ಥಿತ ನಮಸ್ಸಸ್ಯೇ ನಮಸ್ಸಸ್ಯೇ ನಮೋ ನಮಃ ಅಂತ ಆ ಇಡೀ ಜಗತ್ತಿಗೆ ಕಷ್ಟ ಬರುವಾಗ ಬ್ರಹ್ಮಾದಿ ದೇವತೆಗಳು ಇನ್ನು ಏನು ಮಾಡಬೇಕು ಅಂತ ಅವರಿಗೆ ಗೊತ್ತಾಗದೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡುವಾಗ ಒಂದು ಶಕ್ತಿ ಉತ್ಪತ್ತಿಯಾಯಿತು. ಆ ಶಕ್ತಿಯೇ ದುರ್ಗಾ ಶಕ್ತಿ. ಎಲ್ಲ ಬ್ರಹ್ಮದೇವರ ಶಕ್ತಿ, ವಿಷ್ಣುದೇವರ ಶಕ್ತಿ, ಹಾಗೆ ಈಶ್ವರ ದೇವರ ಶಕ್ತಿ, ಹಾಗೆ ಅಷ್ಟದಿಕ್ಪಾಲಕರುಗಳೆಲ್ಲ ಶಕ್ತಿಯ ಒಂದು ಸ್ವರೂಪವೇ ದೇವಿ. ಅಂತಹ ದೇವಿಯನ್ನು ಜಗಜ್ಜನನಿ ಆದಂತಹ ಜಗನ್ಮಾತೆಯನ್ನು ನಾವು ಆ ದೇವಿ ಭಾಗದಲ್ಲಿ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ಕೂಡ ಶಂಕರಾಚಾರ್ಯರು ಕೂಡ ವಿಶೇಷವಾಗಿ ಹೇಳಿದ್ದಾರೆ. ಶ್ರೀಮಾತಾ ಅಂತ ಅವರು ಲಲಿತಾ ಸಹಸ್ರನಾಮದಲ್ಲಿ
ಅವರು ಹೇಳಿದಂಥ ಮಾತು, ಆ ಜಗತ್ತಿಗೆ ಅವಳು ತಾಯಿ, ಆ ಜಗತ್ತಿಗೆ ತಾಯಿಯನ್ನು ಆರಾಧನೆ ಮಾಡೋದರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಾರೆ ಅಂತ ಆದಿಶಂಕರಾಚಾರ್ಯರು ಲಲಿತಾ ಸಹಸ್ರನಾಮದಲ್ಲಿ ಪ್ರಥಮವಾಗಿ ಹೇಳಿದಂಥ ಮಾತು. ತಾಯಿಗಿಂತ ದೊಡ್ಡ ದೇವರೇ ಇಲ್ಲ, ಅವರೇ ದೇವರು, ತಾಯಿಯೇ ದೇವರು. ಅವಳು ಶಿವಶಕ್ತಿ, ಈಶ್ವರನ ಶಕ್ತಿಯು ಈ ತಾಯಿಯ ಶಕ್ತಿಯು ಶಿವಶಕ್ತಿ ಎರಡು ಸೇರಿದರೆ ಮಾತ್ರ ಜಗತ್ತಿನಲ್ಲಿ ನಡೆಯಲಿಕ್ಕೆ ಸಾಧ್ಯತೆ ಉಂಟು ಅಂತ ಆದಿಶಂಕರಾಚಾರ್ಯರು ಆ ತಾಯಿಯ ಜಗನ್ಮಾತೆಯನ್ನು ವಿಶೇಷ ರೀತಿಯಲ್ಲಿ ಸೌಂದರ್ಯ ಲಹರಿಯಲ್ಲಿ ಕೊಂಡಾಡಿದ್ದಾರೆ. ಅಂತಹ ಅವರು ಹೇಳ್ತಾರೆ ಒಂದು ಕಡೆಯಲ್ಲಿ, ಕೆಟ್ಟ ಮಕ್ಕಳಾದರೂ ಹುಟ್ಟಬಹುದು, ಕೆಟ್ಟ ತಾಯಿ ಎಂದಿಗೂ ಹುಟ್ಟುವುದಿಲ್ಲ. ಆ ತಾಯಿಯ ಸ್ವರೂಪದಲ್ಲಿ ನಾವು ಆರಾಧನೆ ಮಾಡಬೇಕು. ತಾಯಿ ಸ್ವರೂಪದಲ್ಲಿ ಇದ್ದುಕೊಂಡು ಎಲ್ಲ ಜಗತ್ತಿನ ಕಷ್ಟಗಳನ್ನು ಪರಿಹಾರ ಮಾಡತಕ್ಕಂತಹ ಆದಿಮಾಯಿ ರೂಪದಲ್ಲಿ ಅವಳು ಅನುಗ್ರಹ ಮಾಡ್ತಾಳೆ ಅಂತ ಆ ಸೌಂದರ್ಯ ಲಹರಿಯಲ್ಲಿ ಆದಿಶಂಕರಾಚಾರ್ಯರು ಹೇಳಿದ್ದಾರೆ. ಅಂತಹ ಒಂದು ಈ ನವರಾತ್ರಿಯಲ್ಲಿ ಈ ಮೂರು ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೆಲ್ಲ ದೇವತೆಗಳ ಶಕ್ತಿ ಸ್ವರೂಪದಲ್ಲಿ ಆ ದುರ್ಗಾ ಶಕ್ತಿ ಉತ್ಪತ್ತಿಯಾಗಿ ಆ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡಿದಂತಹ ಒಂದು ಪರ್ವಕಾಲ ಅಂದರೆ ನವರಾತ್ರಿ ಮಹೋತ್ಸವ. ಈ ನವರಾತ್ರಿ ಮಹೋತ್ಸವದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಪದ್ಧತಿಗಳು ನಡೀತಾ ಉಂಟು. ಅದರಲ್ಲಿ ಕೂಡ ಸಾತ್ವಿಕ ರೀತಿಯಲ್ಲಿ ಲಕ್ಷ್ಮೀ ಸ್ವರೂಪದಲ್ಲಿ ನಾವು ಪೂಜೆ ಮಾಡ್ತೇವೆ. ರಮೋತ್ಸವ ಅಂತ ಹೇಳ್ತೇವೆ. ರಮ ಅಂದರೆ ಲಕ್ಷ್ಮೀ. ಆ ಲಕ್ಷ್ಮಿಗೆ ಉತ್ಸವ ಅಂದರೆ ಒಂಬತ್ತು ದಿವಸವೂ ಕೂಡ ಲಕ್ಷ್ಮಿಗೆ ಲಕ್ಷ್ಮಿಯನ್ನೇ ಪ್ರಧಾನವಾಗಿಟ್ಟುಕೊಂಡು ಪೂಜೆ ಮಾಡುವಂತಹ ಸಂಪ್ರದಾಯ ಉಂಟು. ಅದರಲ್ಲಿ ನಮ್ಮ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಅವಳು ಇರುವಂಥದ್ದು, ಬೇರೆಲ್ಲಿ ಕೂಡ ಆ ರೀತಿಯಲ್ಲಿ ಇಲ್ಲ. ದುರ್ಗಾ ಶಕ್ತಿ ಮಾತ್ರ ಇತ್ತು. ಇದು ಸಾತ್ವಿಕ ರೀತಿಯಲ್ಲಿ ಲಕ್ಷ್ಮಿ ಸ್ವರೂಪದಲ್ಲಿ ಇದ್ದರೆ ಎಲ್ಲ ಸಂಪತ್ತಿಗೆ ಅವಳು ಅಭಿಮಾನಿ ದೇವತೆ ಅಂತ ಅಪರಿಮಿತವಾದಂತಹ ಸಂಪತ್ತನ್ನು ಕೊಡತಕ್ಕಂಥ ಶಕ್ತಿ ಸ್ವರೂಪಿಣಿಯಲ್ಲಿ ಆ ಉಚ್ಚಿಲ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ನಿತ್ಯ ನಿರಂತರವಾಗಿ ಪೂಜೆ ನಡೆದು ನವರಾತ್ರಿ ಉತ್ಸವದಲ್ಲಿ ಕೂಡ ವಿಶೇಷವಾಗಿ ಪೂಜೆ ನಡೀತದೆ. ಇನ್ನು ಮಹಾಕಾಳಿ ಸ್ವರೂಪದಲ್ಲಿ ಪಾರ್ವತಿ ಆಗಿ ಅವಳು ಈ ರಾಜಸ ರೀತಿಯಲ್ಲಿ ಅನುಗ್ರಹ ಮಾಡ್ತಾಳೆ. ಮಹಾಕಾಳಿ ಸ್ವರೂಪದಲ್ಲಿ ದುಷ್ಟರನ್ನು ನಾಶ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡಿದಂತಹ ಒಂದು ಸಂಪ್ರದಾಯ. ಆ ರೀತಿಯಲ್ಲಿ ಮಹಾಕಾಳಿ ಸ್ವರೂಪದಲ್ಲಿ ಪೂಜೆ ಮಾಡುವಂಥ ಪದ್ಧತಿ ಉಂಟು. ಇನ್ನು ಜ್ಞಾನ ಸಿಗಬೇಕು. ಮಹಾಕಾಳಿ ಈ ದೋಷಗಳನ್ನೆಲ್ಲ ಪರಿಹಾರ ಮಾಡತಕ್ಕಂಥ ಶಕ್ತಿ ಅವಳಲ್ಲಿ ಉಂಟು. ಅಂದರೆ ಕೆಲವೊಂದು ಕಡೆಯಲ್ಲಿ ಮಾರಿಯಮ್ಮ ಅಂತ ಪೂಜೆ ಮಾಡ್ತಾರೆ. ಮಾರಿ ಗುಡಿಯಲ್ಲಿ ಮಾರಿಯ ಆರಾಧನೆ, ಎಲ್ಲಮ್ಮ, ಬೇರೆ ಬೇರೆ ರೀತಿಯಲ್ಲಿ ಆ ಸ್ವರೂಪದಲ್ಲಿ ಪೂಜೆ ಮಾಡುವಂಥ ಸಂಪ್ರದಾಯ ಉಂಟು. ಇನ್ನು ಸರಸ್ವತಿ ಸ್ವರೂಪದಲ್ಲಿ ಜ್ಞಾನ, ಅವಳು ಎಲ್ಲರಿಗೂ ಕೂಡ ಜ್ಞಾನ ಕೊಡಬೇಕು, ಒಳ್ಳೆಯ ಜ್ಞಾನವನ್ನು ಕೊಡತಕ್ಕಂಥ ದೇವತೆ. ಅಂತಹ ಜ್ಞಾನ ಸ್ವರೂಪಿಯಾದಂತಹ ಸರಸ್ವತಿ ದೇವಿಯನ್ನು ಪುಸ್ತಕ ಇಟ್ಟು ಕೂಡ ಪೂಜೆ ಮಾಡುವಂಥ ಪದ್ಧತಿ ಉಂಟು. ಈ ರೀತಿಯಲ್ಲಿ ನವರಾತ್ರಿಯಲ್ಲಿ ಒಂಬತ್ತು ದಿವಸವೂ ಕೂಡ ವಿಶೇಷ ದಿನವೇ. ಅದರಲ್ಲಿ ಲಲಿತಾ ಪಂಚಮಿ ಅಂತ ಐದನೇ ದಿವಸದಲ್ಲಿ ಬರುವಂಥದ್ದು. ಈ ಲಲಿತಾ ಪಂಚಮಿಯಲ್ಲಿ ಲಲಿತೆಯ ಸ್ವರೂಪದಲ್ಲಿ ಶ್ರೀಮದ್ ರಾಜರಾಜೇಶ್ವರಿಯ ಸ್ವರೂಪದಲ್ಲಿ ಪೂಜೆ ಮಾಡುವಂತಹ ಪದ್ಧತಿ. ಅದು ಶ್ರೀಚಕ್ರ ಬರೆದು ಕೆಲವರು ಪೂಜೆ ಮಾಡುವಂಥ ಸಂಪ್ರದಾಯ ಉಂಟು. ಆ ರೀತಿಯಲ್ಲಿ ಪೂಜೆ ಮಾಡೋದರಿಂದ ಅವಳು ಸಕಲ ಇಷ್ಟಾರ್ಥಗಳನ್ನು ಸರ್ವ ಆನಂದಮಯ ಮಹ ನಮಗೆ ಏನು ಅಂದ ಆನಂದ ಸಂಪತ್ತು ಎಲ್ಲ ಬೇಕು ಎಲ್ಲ ಅವಳಲ್ಲಿ ಉಂಟು. ಅಂತಹ ಆನಂದವನ್ನು ಕೊಡತಕ್ಕಂತಹ ದೇವಿಯಾಗಿ ಲಲಿತಾ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ. ಈ ರೀತಿಯಲ್ಲಿ ಆ ದಿವಸ ಲಲಿತಾ ಪಂಚಮಿ ಅಂತ ಬಹಳ ವೈಭವದಲ್ಲಿ ಕೆಲವು ಕಡೆಯಲ್ಲಿ ಪೂಜೆ ಆಗ್ತಾ ಉಂಟು. ಇನ್ನು ತದನಂತರ ಬರತಕ್ಕಂಥದ್ದು ಮಹಾನವಮಿ, ದುರ್ಗಾಷ್ಟಮಿ, ಇದೆಲ್ಲ ದುರ್ಗಾಷ್ಟಮಿ ದಿವಸವೂ ಕೂಡ ದುರ್ಗೆಯನ್ನು ವಿಶೇಷ ರೀತಿಯಾಗಿ ಪೂಜೆ ಮಾಡಿ ಮಹಾನವಮಿ ಈ ದಿವಸ ಈ ಆಯುಧ ಪೂಜೆಗಳನ್ನೆಲ್ಲ ಮಾಡ್ತಾರೆ. ಯಾಕಂದರೆ ಈ ಪಾಂಡವರು ವನವಾಸಕ್ಕೆ ಹೋಗುವಾಗ ಆಯುಧಗಳನ್ನೆಲ್ಲ ಈ ಶಮಿ ವೃಕ್ಷದಲ್ಲಿ ಇಟ್ಟಿದ್ದಾರೆ ಅಂತ ಇಟ್ಟು ಅವರು ಹೋಗಿದ್ದಾರೆ. ಪುನಃ ಅವರು ತೆಗೆದ ದಿವಸ ವಿಜಯದಶಮಿ ದಿವಸ. ಅಂತಹ ದಿವಸದಲ್ಲಿ ಈ ಆಯುಧಗಳಿಗೆಲ್ಲ ಅವರು ಶಸ್ತ್ರಾಸ್ತ್ರಗಳಿಗೆಲ್ಲ ಪೂಜೆ ಮಾಡಿ ಪುನಃ ಆಯುಧವನ್ನು ತಗೊಂಡಂಥ ದಿವಸ. ಇನ್ನು ರಾಮದೇವರು
ರಾವಣನ್ನು ವಧೆ ಮಾಡಿ ವಿಜಯೋತ್ಸವವನ್ನು ಆಚರಣೆ ಮಾಡಿದಂಥ ದಿವಸ ಇದೆಲ್ಲ ಕೂಡಿ ಬಂದಿದೆ. ಅಂತಹ ದಿವಸದಲ್ಲಿ ಆ ಮಹಾನವಮಿ ದಿವಸ ಆ ಎಲ್ಲ ಶಸ್ತ್ರಗಳಿಗೆ, ಈಗೆಲ್ಲ ಶಸ್ತ್ರಗಳಿಲ್ಲ ಆದರೂ ಕೂಡ ಅವರವರ ವಾಹನ ಕಾರು ಇತ್ಯಾದಿಗಳು ಅದಕ್ಕೆಲ್ಲ ಪೂಜೆ ಮಾಡುವ ಸಂಪ್ರದಾಯ. ಪೂಜೆ ಮಾಡುವ ಇದರಲ್ಲಿ ವಿಧ ವಿಧಾನಗಳು ಏನಾದರೂ ಇದೆಯಾ, ಹೀಗೆ ಮಾಡಬಹುದು ಅಥವಾ ಹೀಗೆ ಮಾಡಬೇಕು ಅಂತಕ್ಕಂಥದ್ದು? ಅಂದರೆ ಈ ಕಲಶ ಇಟ್ಟು ಪೂಜೆ ಮಾಡುವಂಥ ಸಂಪ್ರದಾಯ ಒಂದು. ಇನ್ನು ರಾತ್ರಿಯಲ್ಲಿ ದೇವಿ ಮಾತ್ಮೆ ಪಾರಾಯಣ ಮಾಡಿ ದೀಪ ಮಧ್ಯದಲ್ಲಿ ಆ ದೀಪವನ್ನು ಇಟ್ಟು ಪಂಚ ದೀಪಗಳನ್ನು ಇಟ್ಟು ಅದರಲ್ಲಿ ಪಂಚದುರ್ಗೇರಿಯನ್ನು ಆವಾಹನೆ ಮಾಡಿ ಅಲ್ಲಿಯೂ ಕೂಡ ದೇವಿ ಮಾತ್ಮೆ ಪಾರಾಯಣ ಮಾಡಿ ಪೂಜೆ ಮಾಡುವಂಥ ಸಂಪ್ರದಾಯ ಉಂಟು. ಎಸ್, ಖಂಡಿತ. ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ, ಹಬ್ಬಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ, ಅದಕ್ಕೆ ಮುನ್ನೊಂದು ವಿರಾಮ ತಗೊಳ್ಳೋಣ. ಎಸ್ ವೀಕ್ಷಕರೇ, ಹಬ್ಬಗಳ ಬಗ್ಗೆ ಭಾಳಷ್ಟು ತಿಳ್ಕೊಂಡ್ವಿ, ನವರಾತ್ರಿಯ ವಿಶೇಷ ಅದರಲ್ಲೂ ನವರಾತ್ರಿ ಹಿನ್ನೆಲೆಗಳು ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತೇವೆ, ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಶಕ್ತಿ ಆರಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರ, ನವರಾತ್ರಿ ಹಬ್ಬದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಬನ್ನಿ. ನಾವೀಗ ಆಯುಧ ಪೂಜೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಸಾಮಾನ್ಯವಾಗಿ ತ್ರೇತಾಯುಗ ಮತ್ತು ದ್ವಾಪರ ಯುಗಗಳ ಕಾಲದಲ್ಲಿ ಕೂಡ ವಿಜಯದಶಮಿಯ ಉಲ್ಲೇಖಗಳಿವೆ, ವಿಜಯದಶಮಿಯನ್ನು ಆಚರಿಸಲಾಗಿತ್ತು ಅನ್ನುವಂಥದ್ದು ತಿಳಿದಿರ್ತಕ್ಕಂಥದ್ದು. ಬಹಳ ಸಲ ಗೊಂದಲಗಳು ಕೂಡ ಹುಟ್ಟಿಕೊಳ್ತವೆ ಈ ವಿಚಾರದಲ್ಲಿ. ಕುರುಕ್ಷೇತ್ರ ಯುದ್ಧ ನಡೆದಂತಹದ್ದು ವಿಜಯದಶಮಿ ಸಂದರ್ಭಗಳಲ್ಲಿ ಅಂತಕ್ಕಂಥದ್ದು, ರಾವಣನನ್ನು ವಧೆ ಮಾಡಿರುವಂಥದ್ದು. ಸೊ ಇದು ಬಹಳ ವಿಶೇಷವಾಗಿ ವಿಜಯದಶಮಿ ಅಂದರೆ ಅಧರ್ಮದ ವಿರುದ್ಧ ಧರ್ಮ ಗೆಲ್ಲುವ ಏನು ಒಂದು ಸೂಚಕವ ಅಂತ. ಅಂದರೆ ಈ ರಾಮದೇವರು ರಾವಣನನ್ನು ವಧೆ ಮಾಡಿ ಎಲ್ಲ ಜನರು ವಿಜಯೋತ್ಸವವನ್ನು ಆಚರಣೆ ಮಾಡಿದಂಥ ದಿವಸ. ಪಾಂಡವರು ಕೂಡ ಹಾಗೆ ಕೌರವರನ್ನು ಯುದ್ಧದಲ್ಲಿ ಸೋಲಿಸಿ ವಿಜಯೋತ್ಸವವನ್ನು ಮಾಡಿದಂಥ ದಿವಸ. ಆ ದ್ವಾಪರ ಯುಗದಲ್ಲಿಯೂ ಕೂಡ ಮಾಡಿದ್ದಾರೆ, ತ್ರೇತಾಯುಗದಲ್ಲಿ ಕೂಡ ಮಾಡಿದ್ದಾರೆ. ಅದೇ ಸಂಪ್ರದಾಯ ಈ ಆ ನಂತರ ಬಂದದ್ದು ಶಾಕ್ತೇಯ ಬಂತ. ಅಂದರೆ ಶಕ್ತಿ ಆರಾಧನೆ, ಶಕ್ತಿ ಆರಾಧನೆಯಲ್ಲಿ ಈ ಎಲ್ಲ ಅಸುರಿ ಶಕ್ತಿ ಜಾಸ್ತಿ ಆಯಿತು. ಈ ಮಹಿಷಾಸುರ, ಚಂಡಮುಂಡ, ಶುಂಭನೀ ಶುಂಭ, ರಕ್ತಬೀಜಾಸುರ ಇವರೆಲ್ಲ ಈ ಜಗತ್ತಿಗೆ ತೊಂದರೆಗಳು ಬಂತಹ ಸಮಯದಲ್ಲಿ, ಆ ಸಮಯದಲ್ಲಿ ಪುನಃ ಆ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಈ ಆದಿಮಾಯೆ ಸ್ವರೂಪದಲ್ಲಿ ಬಂದು ಆ ದುಷ್ಟ ರಾಕ್ಷಸರನ್ನು ನಾಶ ಮಾಡಿ ಜಗತ್ತಿಗೆ ರಕ್ಷಣೆಯನ್ನು ಕೊಟ್ಟಂತಹ ದಿವಸ. ಇಂತಹ ದಿವಸವನ್ನು ಆ ದೇವಿ 9 ದಿವಸ ಅವರನ್ನು ಯುದ್ಧದಲ್ಲಿ ಒಂದೊಂದು ದಿವಸ ಒಂದೊಂದು ಅವತಾರವನ್ನು ಮಾಡಿ ಯುದ್ಧದಲ್ಲಿ ಸೋಲಿಸಿ ಆ 10ನೇ ದಿವಸದಲ್ಲಿ ವಿಜಯೋತ್ಸವವನ್ನು ದೇವತೆಗಳು ಮಾಡಿದ್ದಾರೆ. ಸೊ ದೇವತೆಗಳು ಕೂಡ ವಿಜಯೋತ್ಸವವನ್ನು ಆಚರಿಸಿದ್ದಾರೆ, ವಿಜಯದಶಮಿಯನ್ನು ಆಚರಿಸಿದ್ದಾರೆ ಅನ್ನುವಂಥದ್ದು. ಇನ್ನು ಸಾಮಾನ್ಯವಾಗಿ ಪೂಜೆಗಳ ವಿಧಾನಗಳು ಬಂದಾಗ ನೀವು ಆಗಲೇ ಹೇಳಿದಾಗೆ ಸಾತ್ವಿಕ ದೇವರಿಗೆ ಬೇರೆ ಎದೆ ಆಗಿರ್ತಕ್ಕಂತಹ ಇನ್ನು ಪೂಜೆ ವಿಧಾನಗಳಿರ್ತದೆ, ಅಥವಾ ಉಗ್ರ ಸ್ವರೂಪದ ದೇವತೆಗಳಿಗೆ ಬೇರೆ ಎದೆ ಇದಿರ್ತದೆ ಅಂತ. ಸೊ ಈ ಭಾಗದಲ್ಲಿ ಬಹಳ ವಿಶೇಷವಾಗಿ ದಕ್ಷಿಣ ಕನ್ನಡ ಭಾಗದಲ್ಲಿ ನೀವು ಹೇಳಿದಾಗೆ ಮಾರಿಯಮ್ಮನನ್ನು ಉಗ್ರ ಸ್ವರೂಪದ ತಾಯಿ ಅಂತಲೋ, ಮಹಾಲಕ್ಷ್ಮಿಯನ್ನು ಸಾತ್ವಿಕ ಸ್ವರೂಪದ ತಾಯಿ ಅಂತಲೋ, ಹಾಗಾದರೆ ಪೂಜೆಯ ವಿಧಿವಿಧಾನಗಳಲ್ಲಿ ಬಹಳ ವಿಶೇಷಗಳಿಗೆ ವ್ಯತ್ಯಾಸಗಳೇನಾದರೂ ಇದೆಯಾ ಅಂತ? ಈ ಸಾತ್ವಿಕ ರೀತಿಯಲ್ಲಿ ಪೂಜೆ ಮಾಡುವಂಥದ್ದು ದೇವರಿಗೆ ಪಂಚಾಮೃತ ಅಭಿಷೇಕ, ಅಲಂಕಾರ, ಬೇರೆ ಬೇರೆ ರೀತಿಯಲ್ಲಿ ಅಲಂಕಾರಗಳು, ಹಾಗೆ ಹೊಸ ಪಟ್ಟೆ ಪೀತಾಮ್ರದಿಂದ ಆ ದೇವಿಯ ಮೂರ್ತಿಯನ್ನು ಮಾಡಿ ಆ ಕಲಶ ಅಥವಾ ಪ್ರತಿಮೆ ಅನ್ನು ಮಾಡಿ ಅದಕ್ಕೆ ಅಲಂಕಾರ ಮಾಡಿ ಆ ದೇವಿಯ ಎದುರಿನಲ್ಲಿ ದೀಪವನ್ನು ಇಟ್ಟು ಆ ತ್ರಿಮಧುರ ನೈವೇದ್ಯ, ಆಮೇಲೆ ಪರಮಾನ್ನ ನೈವೇದ್ಯ ಆ ಸಾತ್ವಿಕ ರೀತಿಯಲ್ಲಿ ಸಮರ್ಪಣೆ ಮಾಡಿ ಆ ದೇವಿಯ ಕುಂಕುಮದಿಂದ ಅರ್ಚನೆ, ಸೌಭಾಗ್ಯ ದ್ರವ್ಯಗಳಿಂದ ಅರ್ಚನೆ, ಪುಷ್ಪಗಳಿಂದ ಅರ್ಚನೆಯನ್ನು ಮಾಡಿ ಆ ರೀತಿಯ ಮುಖಾಂತರವಾಗಿ ಆ ದೇವಿಯನ್ನು ಸಂತೋಷ ಪಡತಕ್ಕಂತಹ ಒಂದು ಸಂಪ್ರದಾಯ. ಇನ್ನು ಕೆಲವು ಮನೆಗಳಲ್ಲಿ ಸಂಪ್ರದಾಯ ಪ್ರಕಾರ ಕಲಶ ಇಟ್ಟು 9 ಬಗೆಯ ಭಕ್ಷ್ಯಗಳನ್ನೆಲ್ಲ ಮಾಡಿ ನೈವೇದ್ಯಗಳನ್ನು ಮಾಡಿ ಆ ಭಜನೆಯನ್ನು ಮಾಡಿ ಕೆಲವು ಮನೆಯಲ್ಲಿ ಭಜನಾ ಮಂದಿರಗಳಲ್ಲಿ ಪೂಜೆಗಳು ನಡೆಯುತ್ತದೆ. ಇನ್ನೂ ಕೆಲವು ಸಂಪ್ರದಾಯ ಪ್ರಕಾರ ಈ ಮಾರಿಯಮ್ಮ ಇತ್ಯಾದಿ ಕೆಲವು ದೇವಿಗೆ ಈ ದರ್ಶನದಲ್ಲಿ ಆವೇಶ ಬಂದು ಅಲ್ಲಿಯೂ ಕೂಡ
ಈ ದೇವಿಯ 9 ದಿವಸವೂ ಪೂಜೆ ನನ್ನ ನಡೀತದೆ. ಇದು ಸಾತ್ವಿಕ ದೇವಿಯರಿಗೆ ಮಾಡುವಂಥದ್ದು. ಇನ್ನು ಸಾಮಾನ್ಯವಾಗಿ ಮನೆಗಳಲ್ಲಿ ಪೂಜೆಯನ್ನು ಮಾಡಿಕೊಳ್ಳುವವರು, ನವರಾತ್ರಿಯ ವಿಶೇಷವಾಗಿ ಅಥವಾ 9 ದಿನಗಳನ್ನು ಬಿಟ್ಟು ವಿಜಯದಶಮಿಗೆ ಪೂಜೆಯನ್ನು ಮಾಡಬೇಕು ಅಂತಿರುವವರು, ಸೊ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬಹುದು ಸರಳವಾಗಿ ಅಂತ? ಈ ಮನೆಯಲ್ಲಿ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲರ ಮನೆಯಲ್ಲಿ ಕೂಡ ಈ ನವರಾತ್ರಿಯ ಒಂದು ವಿಶೇಷ ಸಂದರ್ಭದಲ್ಲಿ ಪೂಜೆ ಮಾಡ್ತಾರೆ. ಅವರು ದೇವಿಯ ಫೋಟೋ ಇಟ್ಟು ಅಥವಾ ಕಲಶವನ್ನು ಇಟ್ಟು ಭಜನೆಯನ್ನು ಮಾಡಿ ಆ ದೇವಿಗೆ, ಆ ದೇವಿಯ ವಿಶೇಷ ರೀತಿಯ ಭಜನೆಗಳೆಲ್ಲ ಉಂಟು, ಅದನ್ನು ಅಲಂಕಾರ ಮಾಡಿ ಮಂಟಪ ಮಾಡಿ ಅದರ ಮಧ್ಯದಲ್ಲಿ ದೇವಿಯನ್ನು ಕೂರಿಸಿ ಪೂಜೆ ಮಾಡುವಂಥ ಸಂಪ್ರದಾಯ. ಇನ್ನು ಬೊಂಬಾಯಲ್ಲೆಲ್ಲ ದೇವಿಯ ಮೂರ್ತಿಯನ್ನೇ, ಆ ಅಷ್ಟೋಭುಜಾಂಗೀ ಮಹಿಷಾಸ್ರಮರ್ತಿನಿ ಶಶಂಕಶೂಲಧಾರಿಣೀಂ ತಾಂ ದಿವ್ಯಯೋಗೀಂ ಸಹಜಾತಶಿಂ ದುರ್ಗಾಂ ಶರಣಮಂ ಪ್ರಬದ್ಯಂ ಅಂತ ಪ್ರಕಾರ ಆ ದೇವಿಯ ವಿಗ್ರಹ ಮಣ್ಣಿನಿಂದ ಮಾಡಿದಂಥ ವಿಗ್ರಹವನ್ನು ಮಾಡಿ ಅಲ್ಲಿ 8 ದಿವಸವೂ 9 ದಿವಸವೂ ಪೂಜೆ ಮಾಡಿ ವಿಸರ್ಜನೆ ಮಾಡತಕ್ಕಂತಹ ಒಂದು ಸಂಪ್ರದಾಯ. ಬೊಂಬಾಯಲ್ಲೆಲ್ಲ ಪ್ರತಿಯೊಂದು ಮನೆಯಲ್ಲಿ ಪೂಜೆ ಮಾಡುವಂಥ ಒಂದು ಸಂಪ್ರದಾಯ ಉಂಟು. ಸರಳ ರೀತಿಯಲ್ಲಿ ದೇವಿಯ ಫೋಟೋ ಇಟ್ಟು, ಕಲಶ ಇಟ್ಟು, ದೇವರಿಗೆ ಬೇಕಾದಂತಹ ನೈವೇದ್ಯ ಹಣ್ಣು ಹಂಪಲು ಇಟ್ಟು ಪೂಜೆ ಮಾಡುವಂಥ ಸಂಪ್ರದಾಯ ಬಂದಿರುತ್ತದೆ. ಇನ್ನು ಸಾಮಾನ್ಯವಾಗಿ ತಾಯಿ ಅಂದ ತಕ್ಷಣ ಸೃಷ್ಟಿ, ಪೋಷಣೆ, ಲಯ ಮೂರು ಕೂಡ ಈ ನವರಾತ್ರಿಯ ಒಂದು ಸೂಚಕ ಅಂತ ನಾವು ಭಾವಿಸ್ತೇವೆ. ಸೊ ಆ ನಿಟ್ಟಿನಲ್ಲಿ ದುಷ್ಟರನ್ನು ದಮನ ಮಾಡಿರುವಂತಿರಬಹುದು ತಾಯಿಯಾಗಿ, ಅಥವಾ ಜ್ಞಾನವನ್ನು ಕೊಡ್ತಕ್ಕಂತಹ ತಾಯಿ ಇರ್ಬೋದು. ಸೊ ಈ ಮೂರು ರೂಪಗಳಲ್ಲಿ ತಾಯಿಯನ್ನು ಹೇಗೆ 9 ದಿನಗಳ ರೂಪಗಳಲ್ಲಿ ನಾವು ಕಾಣಬಹುದು ಅಂತ, ಈ ಮೂರು ಅಂಶಗಳನ್ನು ಹೊಂದಿರತಕ್ಕಂತಹ ದೇವಿಯರನ್ನು? ಈ ಮೂರು ಶಕ್ತಿ ಸ್ವರೂಪಿಣಿಯಾದಂಥ, ತ್ರಿಶಕ್ತಿ ಸ್ವರೂಪಿಣಿಯಾದಂಥ ದೇವಿಯನ್ನು ನಾವು ಚಂಡಿಕಾ ಹೋಮದಲ್ಲಿ ಕೂಡ ಆರಾಧನೆ ಮಾಡ್ಬೋದು. ಅದರಲ್ಲಿ ಮಾರ್ಕಂಡೇಯ ಋಷಿಗಳು ಹೇಳಿದಂತಹ ಮಾರ್ಕಂಡೇಯ ಪುರಾಣಯುಕ್ತವಾದಂತಹ ದೇವಿ ಮಹಾತ್ಮೆ ಪಾರಾಯಣ, ಸಪ್ತಶತಿ ಪಾರಾಯಣ, ಅದರಲ್ಲಿ ಮೂರು ಚರಿತ್ರೆಯನ್ನು ಮಾಡಿದ್ದಾರೆ. ಉತ್ತಮ ಚರಿತ್ರೆ, ಮಧ್ಯಮ ಚರಿತ್ರೆ ಅಂತ ಹೇಳಿ ಮೂರು ವಿಭಾಗ ಮಾಡಿ ಅದರಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪದಲ್ಲಿ ಅವಳಿಗೆ ಆವತಿಯನ್ನು ಕೊಟ್ಟು ಅವಳ ವಿಶೇಷ ರೀತಿಯ ಅನುಗ್ರಹ ಪಡೆಯಲಿಕ್ಕೆ ಸಾಧ್ಯತೆ ಉಂಟು ಅಂತ ಅದರಲ್ಲಿ ದೇವಿ ಮಾತ್ಮೆಯಲ್ಲಿ ಹೇಳಿದ್ದಾರೆ. ಇನ್ನು ಸಾಮಾನ್ಯವಾಗಿ ನಾವು ದೇವಿಯರ ಆರಾಧನೆ ಅಂತ ಮಾಡುವಾಗ 9 ದಿನಗಳು ಹೆಚ್ಚಿನವರು ಮಾಡೋದಕ್ಕೆ ಸಾಧ್ಯವಾಗದೆ ಹೋದಾಗ ವಿಶೇಷವಾಗಿ ಆಯುಧ ಪೂಜೆಯನ್ನು ಮಾಡ್ತೇವೆ ಅಥವಾ ಈ ವಿಜಯದಶಮಿಯನ್ನು ಬಹಳ ವಿಶೇಷವಾಗಿ ಮಾತನಾಡ್ತೇವೆ. ಈ ಆಯುಧ ಪೂಜೆಯಲ್ಲಿ ಸಾಮಾನ್ಯವಾಗಿ ನಾವು ನಂಬುತ್ತೇವೆ ಆಯುಧಗಳಿಗೆ ನಿಗೂಢವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ, ಆ ಕಾರಣಕ್ಕಾಗಿ ಆರಾಧನೆ ಮಾಡಬೇಕು ಅಂತ. ಸೊ ಇದರ ಕುರಿತಾಗಿ ಯಾವುದಾದ್ರೂ ಪುರಾಣಗಳಲ್ಲಿ ಉಲ್ಲೇಖಗಳಿದೆಯಾ? ಆ ನಿಟ್ಟಿನಲ್ಲಿ ಏನಾದರೂ ಹಿನ್ನೆಲೆಗಳಿದೆಯಾ ಆಯುಧ ಪೂಜೆಗೆ ಅಂತ? ಅಂದರೆ ಈ ಪುರಾಣದಲ್ಲಿ ಈ ಪಾಂಡವರು ವನವಾಸಕ್ಕೆ ಹೋಗುವಾಗ ಶಮಿ ವೃಕ್ಷದಲ್ಲಿ ತಮ್ಮ ಆಯುಧಗಳನ್ನೆಲ್ಲ ಕಟ್ಟಿ ಭದ್ರತೆಯಾಗಿ ಇಟ್ಟು ಹೋದಂಥ ಒಂದು ವೃಕ್ಷ ಶಮಿ, ಶಮಯತೆ ಪಾಪಂ. ಆ ಶಮಿ ವೃಕ್ಷದಲ್ಲಿ ಪೂಜೆ ಇಟ್ಟರೆ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ. ಪಾಪ ಪರಿಹಾರ ಆಗತಕ್ಕಂತಹ ಶಮಿ ವೃಕ್ಷ ಅದು ಕಂಟಕ, ಅದರಲ್ಲಿ ಮುಳ್ಳು ಕೂಡ ಹಾಗೆ ಕಂಟಕ ಸೂಜಿ ಹಾಗೆ ಉಂಟು. ಅಂದು ಕಂಟಕಗಳನ್ನು ಪರಿಹಾರ ಮಾಡತಕ್ಕಂಥ ವೃಕ್ಷ ಅಂತಹ ಅದು ಘಟ್ಟದಲ್ಲಿ ಎಲ್ಲ ಬನ್ನಿ ಮರ ಅಂತ ಹೇಳ್ತೇವೆ. ಆ ಬನ್ನಿ ಮರಕ್ಕೆ ಪೂಜೆ ಮಾಡುವಂಥ ಸಂಪ್ರದಾಯ. ಈ ಆಯುಧದಲ್ಲಿ ದುರ್ಗಾದೇವಿಯ ಶಕ್ತಿ ಉಂಟು, ದುರ್ಗಾಂತರ್ಗತ ಲಕ್ಷ್ಮೀ ನರಸಿಂಹದೇವರ ಆ ವಿಶೇಷವಾದಂಥ ಸನ್ನಿಧಾನ ಉಂಟು. ಆದ್ದರಿಂದ ಆ ಆಯುಧದಲ್ಲಿ ದುರ್ಗೆಯನ್ನು, ನರಸಿಂಹದೇವರನ್ನು ಆವಾಹನೆ ಮಾಡಿ ಪೂಜೆ ಮಾಡುವಂಥ ಸಂಪ್ರದಾಯ ಬಂದಿದೆ. ಆಮೇಲೆ ಅದಕ್ಕೆ ಆಯುಧಗಳಿಗೆ, ಶಸ್ತ್ರಾಸ್ತ್ರಗಳಿಗೆ ಪೂಜೆ ಮಾಡಿ ಅದಕ್ಕೆ ನಮ್ಮ ಮನೆಯಲ್ಲಿರತಕ್ಕಂಥ ವಾಹನಗಳಿಗೆ ಪೂಜೆ ಮಾಡಿ ಅದಕ್ಕೆ ಮಂಗಳಾರತಿ ಮಾಡಿ ತೆಂಗಿನಕಾಯಿ ಆಮೇಲೆ ಬೂದಿಗುಂಬಳ ನಿವಾರಿಸಿ ದುಷ್ಟಶಕ್ತಿಗಳು ಹೋಗ್ಬೇಕಂತೇಳಿ ಅದನ್ನು ಒಡೆದು ಬಿಡುವಂಥ ಸಂಪ್ರದಾಯ ಬಂದಿದೆ. ಈ ರೀತಿಯಲ್ಲಿ ಆಯುಧ ಮಧ್ಯದಲ್ಲಿ ಕೂಡ ಆ ದೇವಿಯ ವಿಶೇಷ ರೀತಿಯ ಸನ್ನಿಧಾನ ಉಂಟು. ಯಾಕಂದರೆ ಆ ದೇವತೆಗಳು ಅವರವರು ಕೊಟ್ಟಂಥ ಆಯುಧಗಳು ಅದನ್ನು ದೇವಿ ಉಪಯೋಗ ಮಾಡಿ ಅದಕ್ಕೆ ಅದರ ಪ್ರತೀಕವಾಗಿ ಪೂಜೆ ಮಾಡುವಂಥ ಸಂಪ್ರದಾಯ ಬಂದಿದೆ.
ಇನ್ನು ಈ ಈ ಆರಾಧನೆಗಳು ತುಳುನಾಡಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಆರಾಧನೆಗಳನ್ನು ನಾವು ಬಹಳ ವಿಭಿನ್ನವಾಗಿ ಆಚರಿಸ್ತೇವೆ. ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಅಂತ ಬಂದಾಗ ಬೇರೆ ಬೇರೆ ನಾವು ಇಲ್ಲಿ ದೈವಗಳನ್ನು ಜಾಸ್ತಿ ಆರಾಧನೆ ಮಾಡ್ತೇವೆ, ಹಾಗಾಗಿ ವಿಭಿನ್ನವಾಗಿರುತ್ತೆ ಅಂತ. ಆದರೆ ನವರಾತ್ರಿಯ ವಿಚಾರದಲ್ಲಿ ನಾವು ಗಮನಿಸುವಾಗ ದೈವಗಳ ವಿಚಾರದಲ್ಲಿ ಕೂಡ, ಅಂದರೆ ದೇವಿಯರನ್ನು ನಾವು ಇಲ್ಲಿ ದೈವಗಳ ಸ್ವರೂಪದಲ್ಲಿರ್ತಕ್ಕಂತಹ ದೇವಿಯರನ್ನು ಆರಾಧನೆ ಮಾಡ್ತೇವೆ, ಅಲ್ಲಿ ಕೂಡ ನವರಾತ್ರಿಯ ವಿಶೇಷತೆ ಇದೆ. ಸೊ ಇದಕ್ಕೇನಾದರೂ ವಿಶೇಷತೆ ಇದೆಯಾ? ಅಂದರೆ ಮಹಾಕಾಳಿ ಉಗ್ರ ಸ್ವರೂಪದಲ್ಲಿ, ಮಹಾಕಾಳಿ ಸ್ವರೂಪದಲ್ಲಿ ಬಂದಂತಹ ದೇವಿ ಅಂಶಗಳು, ಈ ಧೂಮಾವತಿ, ಆಮೇಲೆ ಕಲ್ಲುರಟ್ಟಿ, ಈ ರಕ್ತೇಶ್ವರಿ, ಆಮೇಲೆ ಬೇರೆ ಬೇರೆ ಈ ಮಾರಿಯಮ್ಮ ಇತ್ಯಾದಿಗಳೆಲ್ಲ ಮಹಾಕಾಳಿಯ ಸ್ವರೂಪದಲ್ಲಿ ಆರಾಧನೆ ಮಾಡತಕ್ಕಂತಹ ದೈವಗಳು. ಈ ದೈವಕ್ಕೆ ಯಾಕೆ ಮಾಡಬೇಕು, ಪೂಜೆ ಮಾಡಬೇಕಂದ್ರೆ, ಈ ಕೆಲವು ಊರಿನಲ್ಲಿ ಈ ಸಿಡುಬು ರೋಗ, ಆಮೇಲೆ ಮೈಯಲ್ಲಿ ಬೀಳುವುದು, ಇದಕ್ಕೆಲ್ಲ ಪರಿಹಾರ ಮಾಡತಕ್ಕಂತಹ ತಾಮಸ ರೀತಿಯಲ್ಲಿ ಪೂಜೆ ಮಾಡತಕ್ಕಂಥ ದೇವರಂದರೆ ಮಾರಿಯಮ್ಮ. ಅವರಿಗೆ ಈ ಕೋಳಿಗೆಲ್ಲ ಕೊಟ್ಟು ಆ ದೇವಿಯ ಆ ರೀತಿಯಲ್ಲಿ ಆರಾಧನೆ ಮಾಡುವಂಥ ಸಂಪ್ರದಾಯ ಉಂಟು. ಅದು ಗ್ರಾಮಗಳಲ್ಲಿ ಅಥವಾ ಈ ಭಾಗಗಳಲ್ಲಿ ಹೆಚ್ಚಾಗಿ ನಂಬಿಕೊಂಡು ಬಂದ, ಈ ಘಟ್ಟದಿಂದ ಕೆಳಗಡೆ ಆ ದೇವಿಯನ್ನು ಈ ಮೂರ್ತಿಯನ್ನು ಮಾಡಿ ಒಂದೊಂದು ಕಡೆಯಿಂದ ಬಿಡುವುದು ಅಲ್ಲ, ದೋಷ ಗ್ರಾಮಕ್ಕೆ ಬರತಕ್ಕಂಥ ಅರಿಷ್ಟ ಪರಿಹಾರ ಆಗಲಿಕ್ಕೋಸ್ಕರ ಅಂತಹ ಕ್ರಮವನ್ನು ಆ ಘಟ್ಟದಿಂದ ಕೆಳಗೆ ಮಾಡ್ತಾ ಇದ್ದಾರೆ. ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಮೈಯಲ್ಲಿ ಏನಾದರೂ ಬಿದ್ದರೆ, ಬೊಕ್ಕೆ ಸಿಡು ಬೋರೋಗ ಅಂತೆಲ್ಲ ಬಿದ್ದರೆ, ಅದಕ್ಕೆ ಮಾರಿಗೆ ಪ್ರಾರ್ಥನೆ ಮಾಡಿದರೆ ಅದು ದೋಷ ಶಮನ ಆಗ್ತದೆ. ಆ ರೀತಿಯಲ್ಲಿ ಈ ದೇವಿ ಆರಾಧನೆಗಳು ನಡೀತದೆ. ಇನ್ನು 9 ದಿನಗಳ ಕಾಲ ದೇವಿಯನ್ನು 9 ರೂಪಗಳಲ್ಲಿ ನಾವು ಆರಾಧನೆ ಮಾಡ್ತೇವೆ, ಬಣ್ಣ ಬಣ್ಣದ ಏನು ಸೀರೆಗಳನ್ನ ಉಡಿಸುವುದರ ಮುಖಾಂತರ. ಸೊ ವಿಶೇಷವಾಗಿ ಇಂತಿಂತಹ ದಿನಕ್ಕೆ ಇಂತಿಂತಹ ಬಣ್ಣಗಳಲ್ಲಿ ದೇವಿಯನ್ನು ಅಲಂಕಾರ ಮಾಡಬೇಕು ಅಂತಕ್ಕಂಥ ಯಾವುದಾದ್ರೂ ಉಲ್ಲೇಖಗಳಿದೆಯಾ ಹೇಗೆ? ಅಂದರೆ ಈ ಅದರಲ್ಲಿ ದುರ್ಗೆ, ಆಮೇಲೆ ಆರ್ಯ ದೇವಿ, ಭಗವತಿ, ಈ ಕುಮಾರಿ, ಇದೆಲ್ಲ ಸಾತ್ವಿಕ ರೀತಿಯಲ್ಲಿ ಆರಾಧನೆ, ವಿಶೇಷ ರೀತಿಯ ಪಟ್ಟೆ ಪೀತಾಂಬರಗಳಿಂದ. ಆ ನಂತರ ಬರತಕ್ಕಂಥದ್ದು ಮಹಿಷಮರ್ದಿನಿ. ಮಹಿಷಮರ್ದಿನಿಯ ಅಲಂಕಾರ ಅದು ವಿಭಿನ್ನ ರೀತಿಯಲ್ಲಿ ಉಂಟು. ಮಹಿಷಾಸುರನ್ನು ವಧೆ ಮಾಡತಕ್ಕಂತಹ ಅಲಂಕಾರ ಮಾಡ್ತಾರೆ. ಇನ್ನು ಚಂಡಿಕೆಯ ದೇವಿ ಆರಾಧನೆ ಮಾಡುವಾಗ ಚಂಡಮಂಡರನ್ನು ವಧೆ ಮಾಡಿದಂಥ ಅಲಂಕಾರ, ಆ ರೀತಿಯಲ್ಲಿ ದೇವರನ್ನು ಪೂಜೆ ಮಾಡ್ಬೋದು. ಆಮೇಲೆ ಇದನ್ನೆಲ್ಲ ಮಾಡಿ ಸರಸ್ವತಿ ಸ್ವರೂಪದಲ್ಲಿ ಆರಾಧನೆ, ಅದು 8ನೇ ದಿವಸದಲ್ಲಿ ಬರ್ತದೆ. ಈ 8ನೇ ದಿವಸದಲ್ಲಿ ಸರಸ್ವತಿ ಆರಾಧನೆ ಮಾಡುವುದರಿಂದ ಈ ದುಷ್ಟರನ್ನು ರಾಕ್ಷಸರನ್ನು ದೇವಿ ವಧೆ ಮಾಡಿ ಇನ್ನು ಮುಂದಕ್ಕೆ ಯಾವ ರೀತಿಯಲ್ಲಿ ಇರಬೇಕು ಪ್ರಪಂಚದಲ್ಲಿ ಅಂತ ಜ್ಞಾನವನ್ನು ಬೋಧನೆ ಮಾಡಿದಂತಹ ಸ್ವರೂಪ ಸರಸ್ವತಿ. ಅವಳು ಆ ರೀತಿಯಲ್ಲಿ ಸರಸ್ವತಿಯ ಸ್ವರೂಪದಲ್ಲಿ ಆರಾಧನೆ ಮಾಡುವಂಥದ್ದು ನಡೀತಾರೆ. ಇನ್ನು ವಾಗೀಶ್ವರಿ, ಕಡೆಯ 9ನೇ ದಿವಸ ಅಲಂಕಾರ ವಾಗೀಶ್ವರಿ, ಸಣ್ಣ ಮಗುವಿನ ರೂಪದಲ್ಲಿ ಅಲಂಕಾರ. ಎಸ್, ನೀವು ಹಾಗೆ ಮಗುವಿನ ರೂಪದಲ್ಲಿ ಅಂತ ಹೇಳಿದರೆ, ಸಾಮಾನ್ಯವಾಗಿ ಈ ಕುಮಾರಿಯರ ಪೂಜೆ ಅಂತ ನವರಾತ್ರಿಯಲ್ಲಿ ವಿಶೇಷವಾಗಿ ಬೇರೆ ಬೇರೆ ಕಡೆ ಆಚರಿಸ್ತಾರೆ. ಚಿಕ್ಕ ಮಕ್ಕಳಿಗೆ, ಚಿಕ್ಕ ಹೆಣ್ಣು ಮಕ್ಕಳಿಗೆ ದೇವಿಯರ ತರಹ ಅಲಂಕಾರವನ್ನು ಮಾಡಿ ಅವರಲ್ಲಿ ಅವರನ್ನು ಆರಾಧನೆ ಮಾಡುವಂಥ ಪದ್ಧತಿ. ಸೊ ಇದು ಯಾಕೆ ಹುಟ್ಟಿಕೊಳ್ತು ಅಂದರೆ, 1 ರಿಂದ 7 ವರ್ಷದ ಮಗುವಿಗೆ, ಆ ಮಗುವಿನಲ್ಲಿ ಆ ಹೆಣ್ಣು ಮಗುವಿಗೆ ಯಾವುದೇ ರೀತಿಯ ಪ್ರಾಪಂಚಿಕವಾದಂಥ ಅನುಭವ ಬರೋದಿಲ್ಲ. ಕೇವಲ ಮಗುವಿನ ಸ್ವರೂಪವೇ ಇರುವಂಥದ್ದು. ಅದರಲ್ಲಿ ಈ ತಾಯಿಯ ಒಂದು ಶಕ್ತಿ ಅವಳಲ್ಲಿ ಉಂಟು. ಅದಕ್ಕೋಸ್ಕರ ಕರ್ಣಿಕಾ ಪೂಜೆ ಅಂತ ಮಾಡಿ ಅವಳಿಗೆ ಸೌಭಾಗ್ಯ ದ್ರವ್ಯವನ್ನು ಕೊಡುವಂಥ ಸಂಪ್ರದಾಯ. ತದನಂತರ ಸ್ವಲ್ಪ ದೊಡ್ಡದಾದ ನಂತರ ಸುಮಂಗಲಿಯರಿಗೆ ಪೂಜೆ ಮಾಡುವಂಥ ಸಂಪ್ರದಾಯ ಬಂದಿದೆ. ಆ ಸುಮಂಗಲಿಯರಿಗೆ ಈ ಸೀರೆ, ರವಕೆ ಗಣ, ಕುಂಕುಮ, ಸೌಭಾಗ್ಯ ದ್ರವ್ಯ ಇಟ್ಟು ಅವಳಲ್ಲಿ ಕೂಡ ಈ ದೇವಿಯ ಒಂದು ಚಿಂತನೆ ಮಾಡಿ ಅವಳ ಸುಮಂಗಲಿಯರಲ್ಲಿ ಕೂಡ ದೇವಿ ಆರಾಧನೆ ಮಾಡುವಂಥ ಸಂಪ್ರದಾಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಬಂದಿದೆ. ಕುಂಜಾರುಗಿರಿಯಲ್ಲಿ ನೋಡ್ಬೋದು, ತುಂಬ ಸಣ್ಣ ಸಣ್ಣ ಮಕ್ಕಳಿಗೆ ಕರ್ಣಿಕಾ ಪೂಜೆ ಈ ಸಮಯದಲ್ಲಿ ನಡೀತಾರೆ. ಸಾಮಾನ್ಯವಾಗಿ ಇದು ಯಾವುದೇ ರೀತಿಯ ಮುಗ್ಧತೆ ಇದ್ದಲ್ಲಿ ಯಾವುದೇ ರೀತಿಯ ಕಲ್ಮಶಗಳಿರೋದಿಲ್ಲ, ಬಹಳ ಸಣ್ಣ ಮಗುವಿನಲ್ಲಿ 1ರಿಂದ 7 ವರ್ಷದವರೆಗೆ ಆ ಮಗುವಿನಲ್ಲಿ ವಿಶೇಷ ರೀತಿಯ ಒಂದು ಸಾತ್ವಿಕ ಭಾವನೆ ಇರುವಂತಹದ್ದು ಲಕ್ಷಣ ಕೂಡಿ ಬಂದಿದೆ. ಅದಕ್ಕೋಸ್ಕರ ಕರ್ಣಿಕೆಯನ್ನು ಪೂಜೆ ಮಾಡುವಂಥ ಸಂಪ್ರದಾಯ.
ಇನ್ನು ನವರಾತ್ರಿಯ ಅಂದ ತಕ್ಷಣ ನಮಗೆ ಬಹಳ ಮುಖ್ಯವಾಗಿ ನೆನಪಾಗುವಂಥದ್ದು ಮೈಸೂರು ದಸರಾ. ಇದು ಇಡೀ ವಿಶ್ವವಿಖ್ಯಾತವಾಗಿರ್ತಕ್ಕಂತಹ ದಸರಾ. ಅದು ನಾವು ಮಂಗಳೂರಿನಲ್ಲಿ ತೆಗೆದುಕೊಳ್ಳೋದ್ರೆ ಕುದ್ರೋಳಿಯ ದಸರಾ ಇರಬಹುದು. ಬಹುಶಃ ದಸರಾ ಆ ರೀತಿಯ ಸಂಭ್ರಮವನ್ನು ಪಡ್ಕೊಳ್ಳೋದಕ್ಕೆ ಬೇರೆ ಯಾವುದಾದ್ರೂ ಕಾರಣಗಳಿದೆ. ಸಾಮಾನ್ಯವಾಗಿ ದಸರಾ ಅಂದ ತಕ್ಷಣ ಮೆರವಣಿಗೆ ಆ ಸಂಭ್ರಮಗಳೇ ಬೇರೆ ಇರುತ್ತೆ. ಸೊ ಅದಕ್ಕೆ ಬೇರೆ ಅದೇ ರೀತಿಯಾದಂತಹ ಅನುಷ್ಠಾನಗಳೇನಾದರೂ ಇದೆಯಾ? ಈ ಹಿಂದೆ ರಾಜಮಹಾರಾಜರುಗಳು ನಡೆಸ್ಕೊಂಡು ಬಂದಿರತಕ್ಕಂಥ ಅನುಷ್ಠಾನಗಳಿಗೂ ಇವತ್ತಿನ ಪ್ರಸ್ತುತ ನಡೀತಿರ್ತಕ್ಕಂತಹ ಅನುಷ್ಠಾನಗಳಿಗೂ ಏನಾದರೂ ವಿಶೇಷತೆ ಇದೆಯಾ? ಅಂದರೆ ಮೈಸೂರು ಮಹಾರಾಜರು ವಿಶೇಷ ರೀತಿಯಲ್ಲಿ ದಸರಾವನ್ನು ಅವರು ವೈಭವದಿಂದ ಪ್ರಾರಂಭ ಮಾಡಿದವರೇ ಅವರೇ. ಅಲ್ಲಿ ಚಾಮುಂಡೇಶ್ವರಿಯೇ ಪ್ರಧಾನ ದೇವರು. ಆ ಚಾಮುಂಡೇಶ್ವರಿಯನ್ನು ಆ ವೈಭವದಿಂದ ತಂದು ಪ್ರತಿಷ್ಠಾಪನೆ ಮಾಡಿ ಬನ್ನಿ ಮರಕ್ಕೆ ಪೂಜೆ ಮಾಡುವಂಥ ಜಂಬೂ ಸವಾರಿ ಇದನ್ನೆಲ್ಲ ಅವರೇ ಮಾಡಿದ್ದು. ಆಮೇಲೆ ಅದು ಬಂದು ಬಂದು ಈ ಶಾರದಾ ಉತ್ಸವ, ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಶಾರದೆಯನ್ನು ಪ್ರತಿಷ್ಠೆ ಮಾಡಿ ಅಲ್ಲಿ ನವದುರ್ಗೆಯರನ್ನು ಇಟ್ಟು ಪೂಜೆ ಮಾಡುವಂಥ ಸಂಪ್ರದಾಯ ಬಂದಿರುತ್ತದೆ. ಆ ಶಾರದೆಯನ್ನು ಪೂಜೆ ಮಾಡೋದರಿಂದ ಎಲ್ಲ ಬರತಕ್ಕಂತಹ ದೋಷಗಳು ಅದರಲ್ಲಿ ಕೂಡ ಪರಿಹಾರ ಆಗ್ತದೆ. ಆಮೇಲೆ ವಿಜ್ಞಾನ ವಿದ್ಯೆಗೆ ಅಭಿಮಾನಿ ದೇವತೆ ಆದಂಥ ಶಾರದೆ, ಆ ಶಾರದೆಯ ಮುಖಾಂತರವಾಗಿ ಕೂಡ ಆರಾಧನೆ ಮಾಡಬಹುದು ಅಂತ ಹೇಳಿ ಅದು ಕೂಡ ಈಗ ವೈಭವದಲ್ಲಿ ನಡೀತಾರೆ ಶಾರದಾ ಉತ್ಸವ ಅಂತ. ಶಾರದೋತ್ಸವ ಸಾಮಾನ್ಯವಾಗಿ ಈಗ ಸಾರ್ವಜನಿಕ ಶಾರದೋತ್ಸವಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆಗಿವೆ ಅಂತ ನಮಗೂ ಬಹಳ ಸಲ ಅನುಮಾನ ಆಗುತ್ತೆ. ಅಂದರೆ 9 ದೇವಿಯರು 3 ರೂಪಗಳಲ್ಲಿ ಇರುವಂಥ ಸಂದರ್ಭಗಳಲ್ಲಿ ಶಾರದೋತ್ಸವವು ಯಾಕೆ ಅಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ? ಈಗ ಸಾಮಾನ್ಯವಾಗಿ 3 ರೂಪಗಳಲ್ಲಿ ಇರ್ತಕ್ಕಂಥ ದೇವಿಯರನ್ನು ಆರಾಧನೆ ಮಾಡ್ತೇವೆ. ಏನು ಕಾಳಿ ಇರಬಹುದು ಅಥವಾ ಏನು ಲಕ್ಷ್ಮಿ ಇರಬಹುದು ಆರಾಧನೆ ಮಾಡ್ತೇವೆ. ಶಾರದೋತ್ಸವಕ್ಕೆ ಯಾಕೆ ಇಷ್ಟೊಂದು ಪ್ರಸಿದ್ಧಿ ಬಂದಿದೆ ಅಂತ ಅಂದರೆ ಈ ತ್ರಿಶಕ್ತಿ ಸ್ವರೂಪದಲ್ಲಿಯೂ ಶಾರದೆಯವರು ಸೇರಿದೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಆ ಸರಸ್ವತಿಯ ಒಂದು ಮೂಲಾ ನಕ್ಷತ್ರದಿಂದ ಶ್ರವಣ ನಕ್ಷತ್ರದವರೆಗೆ ಈ ಮೂಲಾ ನಕ್ಷತ್ರದಲ್ಲಿ ಶಾರದೆಯನ್ನು ಪ್ರತಿಷ್ಠೆ ಮಾಡಿ ಶ್ರವಣ ನಕ್ಷತ್ರದಲ್ಲಿ ವಿಸರ್ಜನೆ ಮಾಡುವಂಥದ್ದು ಸಂಪ್ರದಾಯ. ಈ ಒಂದು ಪುಸ್ತಕ ಪೂಜೆಯನ್ನು, ವ್ಯಾಸಪೂಜೆಯನ್ನು ಅಲ್ಲಿ ಮಾಡುವಂಥ ಸಂಪ್ರದಾಯ. ಅದು ಪುಸ್ತಕವಿಟ್ಟು ಪೂಜೆ ಮಾಡುವಂಥ ಕೆಲವರಿದ್ದಾರೆ. ಶಾರದೆ ಪ್ರತಿಮೆಯನ್ನು ಮಾಡಿ ಈಗ ವೈಭವದಲ್ಲಿ ಪೂಜೆ ನಡೀತಾರೆ. ಪೂಜೆ ಆಗುವಂಥದ್ದು ಅದು ಶಾರದೆಗೆ. ಶಾರದೆಗೆ ಆಗುತ್ತದೆ. ಈಗ ಸಾಮಾನ್ಯವಾಗಿ ನಾವು ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಗಣೇಶನ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡ್ತೇವೆ, ಅದನ್ನು ವಿಸರ್ಜನೆ ಮಾಡ್ತೇವೆ. ಸೊ ಹಾಗೇನೆ ಶಾರದೋತ್ಸವದ ಸಂದರ್ಭಗಳಲ್ಲಿ ಶಾರದೀಯ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಿ ನಂತರ ವಿಸರ್ಜನೆ ಮಾಡ್ತಕ್ಕಂತಹ ಪರಿಪಾಠ ಈಗಿದೆ. ಸಾಮಾನ್ಯವಾಗಿ ಇದೆರಡರಲ್ಲಿ ಸಾಮ್ಯತೆಗಳು ಏನಾದರೂ ಇದೆಯಾ ಅನುಷ್ಠಾನಗಳಲ್ಲಿ ಅಥವಾ ಬೇರೆ ಯಾವುದಾದ್ರೂ ಕಾರಣಗಳಿದೆಯಾ ಸಾಮ್ಯತೆಗಳಲ್ಲಿ ಅಂತ? ಈ ಶಾರದ ಪೂಜೆಯಲ್ಲಿ ಪುಸ್ತಕ ಪೂಜೆವೇ ಅಲ್ಲಿ ಪ್ರಧಾನ. ಅದನ್ನೇ ಮೂರ್ತಿಯನ್ನಾಗಿ ಜನರಿಗೆ ಒಂದು ವಿಶೇಷ ರೀತಿಯ ಒಂದು ಭಕ್ತಿ ಬರಲಿಕ್ಕೋಸ್ಕರ, ಜನರಲ್ಲಿ ಒಂದು ಆ ದೇವಿಯ ಒಂದು ಸ್ಮರಣೆ ಬರಲಿಕ್ಕೋಸ್ಕರ ಆ ರೀತಿಯ ಪೂಜೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ನೀವಾಗಲೇ ಹೇಳಿದ್ರಿ ಕೋಲ್ಕತ್ತಾದಲ್ಲಿ ಕಾಳಿಯ ಸ್ವರೂಪದಲ್ಲಿ ಆರಾಧನೆ ಮಾಡಲಾಗ್ತದೆ ಅಂತ. ಮತ್ತು ಈ ಬೇರೆ ಬೇರೆ ರೂಪಗಳು ನಾವು ಹೇಳ್ತೇವೆ ದೇವರ ರೂಪ ಹಲವಾದರೂ ಕೂಡ ದೇವರು ಒಂದೇ ಅನ್ನುವಂಥದ್ದು. ಸೊ ಈ ದೇವರು ಒಂದೇ ಸಾಮಾನ್ಯವಾಗಿ ಇರ್ತಕ್ಕಂತಹ ಬಹಳ ಮುಖ್ಯವಾದ ಒಂದು ಬೇಸಿಕ್ ನಾವೇನು ಪೂಜೆಯ ರೂಪ ಅಂತ ಹೇಳ್ತೇವೆ, ಅನುಷ್ಠಾನಗಳಿಗೇನು ಹೇಳ್ತೇವೆ, ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲಿ ಇರ್ತಕ್ಕಂತಹ ಪೂಜಾ ವಿಧಾನಗಳಲ್ಲಿ ಒಂದು ಸಾಮ್ಯತೆ ಅಂತ ಇರ್ತದೆ. ಸೊ ಆ ಥರದ ಸಾಮ್ಯತೆಗಳು ಏನಾದರೂ ಇದೆಯಾ? ಈ ನವರಾತ್ರಿಯಲ್ಲಿ ದೇವಿ ಆರಾಧನೆಯಲ್ಲಿ ತುಂಬ ವ್ಯತ್ಯಾಸಗಳುಂಟು. ಕೆಲವರು ಒಂದು ಒಂದು ಚೂರು ಕೂಡ ಏನು ತಿನ್ನದೆ, ಆಹಾರಗಳು ತಿನ್ನದೆ, ಕೇವಲ ನೀರನ್ನು ಕುಡದೆ ಪೂಜೆ ಮಾಡುವವರಿದ್ದಾರೆ. ಆಮೇಲೆ ಕೆಲವರು ಮಧ್ಯಾಹ್ನ ಊಟ ಮಾಡದೆ ರಾತ್ರಿ ಫಲಾಹಾರ ಎಲ್ಲ ಮಾಡಿ ಆ ರೀತಿಯಲ್ಲಿ ಆರಾಧನೆ ಮಾಡುವವರಿದ್ದಾರೆ. ಕೆಲವರು ಆ ವೃತ ಅನುಷ್ಠಾನಗಳಿಂದ ಅಲ್ಲಿ ಹೋಗ್ತಾರೆ. ವಿಶೇಷ ರೀತಿಯಲ್ಲಿ ಭಕ್ತಿ ಮುಖ್ಯ. ಭಕ್ತಿಯಿಂದ ಆ ದೇವಿಗೆ ಸಮರ್ಪಣೆ ಮಾಡಬೇಕು, ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು ಅಂತ ಇರುವಂಥದ್ದು. ಇನ್ನು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳ ವಿಚಾರದಲ್ಲಿ ನಾವು ನೋಡ್ತೇವೆ, ನಾವಾಗ ಹೇಳಿದ್ವಿ ಚಿಕ್ಕ ಮಕ್ಕಳಲ್ಲಿ ದೇವರನ್ನು ಕಾಣ್ತೇವೆ ಅಂತ. ಅದರಲ್ಲಿ ವಿಶೇಷವಾಗಿ ಈ ಸಂದರ್ಭಗಳಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಕ್ಕಂತಹ ಇದು ಬಹಳ ವಿಶೇಷ ಅಂತ ಉಂಟಂತೆ. ಸೊ ಇದು ಯಾವ ಕಾರಣಕ್ಕಾಗಿ ಇದು? ಈ ಕುರಿತಾಗಿದ್ದಂತಹ ಉಲ್ಲೇಖಗಳು ಏನಾದರೂ ಇದೆಯಾ ಪುರಾಣಗಳಲ್ಲಿ? ಈ ನವಮಿಯ ನಂತರ ಬರತಕ್ಕಂಥ ವಿಜಯದಶಮಿ, ವಿದ್ಯಾದಶಮಿ, ವಿದ್ಯಾ ಆರಂಭ ಮಾಡತಕ್ಕಂಥ ದಿವಸ. ಆ ವಿದ್ಯಾರಂಭದಲ್ಲಿ ಸರಸ್ವತಿಯ ಒಂದು ಸ್ವರೂಪದಲ್ಲಿ ಆ ದಿವಸವು ಪೂಜೆ ಮಾಡಿ ಸಣ್ಣ ಮಕ್ಕಳಿಗೆ ವಿದ್ಯೆಯನ್ನು ಭರಿಸುವಂಥ ಸಮಯ. ಈ ತುಳಿನಲ್ಲಿ ಬರವು ಪತ್ತವನ್ನು ಅಂತ ಹೇಳ್ತಾರೆ. ಅಂದರೆ ಸಣ್ಣ ಮಕ್ಕಳಿಗೆ ತಾಯಿಯ ಮುಖಾಂತರವಾಗಿ ಮಣೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ತಾಯಿಯು ಮಗುವಿನ ಕೈ ಹಿಡಿದು ಅರಶಿನ ಕೊಂಬಿನಲ್ಲಿ ಅಕಾರಾದಿ ಕ್ಷಕಾರ ಅಂತರವರೆಗೆ
ಆ ಸರಸ್ವತಿಯನ್ನು ಅಕ್ಷರಾಭಿಮಾನಿ ದೇವತೆಗಳನ್ನು ಅಲ್ಲಿ ಬರೆದು ಪೂಜೆ ಮಾಡಿ ಆ ನಂತರ ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ರಾರಂಭ ಆಗತಕ್ಕಂಥ ಸಮಯ. ಅದು ವಿಜಯದಶಮಿ ವಿಶೇಷ ದಿವಸ. ಕೆಲವು ಕ್ಷೇತ್ರದಲ್ಲಿ ಶೃಂಗೇರಿಯಲ್ಲಿ, ಆಮೇಲೆ ಹೊರನಾಡಿನಲ್ಲಿ ಎಲ್ಲ ಆ ದಿವಸ, ಕಟೀಲು ಕ್ಷೇತ್ರದಲ್ಲಿ ಎಲ್ಲ, ಕೊಲ್ಲೂರಿನಲ್ಲಿ ವಿದ್ಯಾಭ್ಯಾಸಕ್ಕೆ ಅಕ್ಷರಾರಂಭಕ್ಕೆ ದಿವಸ ಬಹಳ ಪ್ರಶಸ್ತವಾದಂಥ ದಿವಸ. ಯಾಕಂದರೆ ವಿಜಯದಶಮಿ ದಿವಸ ಮುಹೂರ್ತ ನೋಡಲಿಕ್ಕೇ ಇಲ್ಲ, ಅಂತಹ ಒಂದು ದೊಡ್ಡ ಪರ್ವಕಾಲ ಆ ಕಾಲದಲ್ಲಿ. ಯಾಕಂದರೆ ದೇವತೆಗಳು ವಿಜಯೋತ್ಸವವನ್ನು ಮಾಡಿದಂಥ ದಿವಸ, ಅದಕ್ಕೋಸ್ಕರ ವಿಜಯದಶಮಿ ಅಂತ ಮಾಡಿದ್ದಾರೆ. ಆ ವಿಜಯೋತ್ಸವವನ್ನು ದಿವಸವನ್ನು ಆಚರಣೆ ಮಾಡೋದರಿಂದ ಎಲ್ಲ ಕೆಲಸ ಕೂಡ ಆ ದಿವಸ ಏನು, ಯಾವ ತಿಥಿ, ನಕ್ಷತ್ರ, ದೋಷ ವಿಷಯಗಳಿಗೆ ಏನಿದ್ರೂ ಕೂಡ ಅದಕ್ಕೆ ದೋಷ ಇಲ್ಲ. ಆ ವಿದ್ಯಾರಂಭದಿಂದ ಹಿಡಿದು ಎಲ್ಲ ಕೆಲಸಕ್ಕೆ ಕೂಡ ವಿಜಯದಶಮಿ ಅತ್ಯಂತ ಪ್ರಶಸ್ತವಾದಂಥ ದಿವಸ. ಅದಕ್ಕೋಸ್ಕರ ವಿಜಯದಶಮಿ ಆಚರಣೆ ಬಂದಿದೆ. ಇನ್ನು ಸಾಮಾನ್ಯವಾಗಿ ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿದೆ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ನಾವು ನೋಡಬಹುದು, ಇನ್ನು ಮಹಿಷನನ್ನು ಮರ್ದಿಸಿದಂತಹ ಮಹಿಷ ಮರ್ದಿನಿ ಇರಬಹುದು, ಅಥವಾ ಇನ್ನು ಮುಕಾಸುರನನ್ನು ಮರ್ದನ ಮಾಡಿರ್ತಕ್ಕಂತಹ ಮೂಕಾಂಬಿಕೆ ಇರಬಹುದು, ಕಟೀಲು ದುರ್ಗಾ ಪರಮೇಶ್ವರ ಇರ್ಬೋದು. ಸೊ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಿದೆ. ಸೊ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನವರಾತ್ರಿಯನ್ನು ಬಹಳ ವಿಭಿನ್ನವಾಗಿ ಆಚರಿಸ್ತೇವೆ. ಅದರಲ್ಲೂ ಇನ್ನು ಮಹಿಷ ಮರ್ದಿನಿ ದೇವಸ್ಥಾನದಲ್ಲಿ ನೀಲಾವರದಲ್ಲಿ ಬೇರೆ ತರಹ ಇದೆ, ಕಟೀಲಿನಲ್ಲಿ ಬೇರೆ ತರಹ ಇದೆ. ಆದರೆ ಆ ಎಲ್ಲ ಶಕ್ತಿ ಸ್ವರೂಪಗಳು ದಕ್ಷಿಣ ಕನ್ನಡಕ್ಕೆ ಬಂದ ಹಿನ್ನೆಲೆಯನ್ನು ನಾವು ನೋಡೋದಾದರೆ 8 ಮಂದಿ ಅಕ್ಕ ತಂಗಿಯರು ಬೇರೆ ಬೇರೆ ಸ್ಥಳಗಳಲ್ಲಿ ನೆಲೆ ನಿಂತರು ಅಂತಕ್ಕಂಥ ಒಂದಷ್ಟು ಹಿನ್ನೆಲೆಗಳು ಕೂಡ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡುವಾಗ ವಿಜಯದಶಮಿ ದಿನ ಅಷ್ಟೂ ಕ್ಷೇತ್ರಗಳಿಗೆ ಏನು ಹೊಂದಿಕೆ ಆಗ್ತಕ್ಕಂತಹ ರೀತಿಯಲ್ಲಿ ಯಾವುದಾದ್ರೂ ಆಚರಣೆಯನ್ನು ಮಾಡ್ತಾರಾ, ಯಾವುದಾದ್ರು ಪೂಜಾ ವಿಧಾನಗಳಿದೆಯಾ ಅಂತ? ಈ ಅದು ಅವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಬಪ್ಪನಾಡು ಕ್ಷೇತ್ರದಲ್ಲಿ ಅಲ್ಲಿ ಕೂಡ ದುರ್ಗಾರಾಧನೆ ಮಾಡ್ತಾರೆ. ಇನ್ನು ಭಗವತಿ ಅಂತ ಕ್ಷೇತ್ರ, ಭಗವತಿ ಕ್ಷೇತ್ರ, ಅಲ್ಲಿಯೂ ಕೂಡ ನವರಾತ್ರಿಯಲ್ಲಿ ಪೂಜೆಗಳುಂಟು. ಅದು ಅಲ್ಲಿಯ ಸಂಪ್ರದಾಯ, ಈ ಒಂದು ಇದಕ್ಕೆ ಸಂಬಂಧ ಇಲ್ಲ. ಇದು ಅನಾದಿ ಕಾಲದಿಂದ ಬಂದಂತಹ ನವರಾತ್ರಿ ಉತ್ಸವ. ನವರಾತ್ರಿ ಉತ್ಸವ ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ, ಅದಕ್ಕೆ ಮುಂದೆ ಒಂದು ವಿರಾಮ ತಗೊಳ್ಳೋಣ. ಎಸ್ ವೀಕ್ಷಕರ ಶಕ್ತಿ ಆರಾಧನೆ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೊಮ್ಮೆ ಶಕ್ತಿ ಆರಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ಬನ್ನಿ ಇನ್ನಷ್ಟು ಪುಣ್ಯಕ್ಷೇತ್ರಗಳ ಬಗ್ಗೆ ತಿಳ್ಕೊಳ್ಳೋಣ, ಇನ್ನಷ್ಟು ತಾಯಿಯ ಮಹಿಮೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾವು ಆಗ ಮಾತಾಡ್ತಾ ಇದ್ವಿ, ಇನ್ನು ಬೇರೆ ಬೇರೆ ಪುಣ್ಯಕ್ಷೇತ್ರಗಳಲ್ಲಿ ಒಂದೊಂದು ರೀತಿಯ ಹಿನ್ನೆಲೆಗಳಿದೆ. ಇನ್ನು ಮೂಕಾಸುರನನ್ನು ಮರ್ದನ ಮಾಡಿರ್ತಕ್ಕಂತಹ ಮೂಕಾಂಬಿಕೆ ಇರಬಹುದು, ಅಲ್ಲಿ ನೆಲೆ ನಿಂತಿರ್ತಕ್ಕಂತಹ ತಾಯಿ ಇರ್ಬೋದು. ಸಾಮಾನ್ಯವಾಗಿ ನಾವು ಈ ಪುಣ್ಯಕ್ಷೇತ್ರಗಳನ್ನು ಗಮನಿಸುವಾಗ ತಾಯಿ ಏನು ಮಹಾಂಕಾಳಿಯ ಸ್ವರೂಪ ಇರ್ತದೆ, ಶಕ್ತಿ ಸ್ವರೂಪಿಣಿಯ ಎಲ್ಲೆಲ್ಲ ಇರ್ತವೆ, ಎಲ್ಲೂ ಕೂಡ ಬೆಟ್ಟದ ಮೇಲಿರ್ತಕ್ಕಂಥದ್ದು ಒಂದು ಸಾಮಾನ್ಯವಾಗಿ ನಮಗೆ ಕಂಡು ಬರ್ತಕ್ಕಂತಹ ಸನ್ನಿವೇಶ. ಸೊ ಇದು ಯಾಕೆ ಅಂತ ಅಂದರೆ, ಈ ಜಗಜ್ಜನನಿಯಾದಂತಹ ತಾಯಿ ದುರ್ಗಾ ಸ್ವರೂಪದಲ್ಲಿ ವಿಂಧ್ಯಾಚಲ ಪರ್ವತದಲ್ಲಿ ಇದ್ದಂತಹ ಒಂದು ಪ್ರತೀಕವಾಗಿ ಬೆಟ್ಟದಲ್ಲಿ ಆರಾಧನೆ ಬಂದಿದೆ. ಸಾಮಾನ್ಯವಾಗಿ ಬೆಟ್ಟದಲ್ಲಿ ನೆಲೆ ನಿಲ್ತಕ್ಕಂತಹ ವಿಂಧ್ಯಾಚಲ ಪರ್ವತ, ಅಲ್ಲಿಂದ ಅವಳು ನೆಲೆ ನಿಂತಿದ್ದಾಳೆ ಅಂತ ಒಂದು ಪುರಾಣದಲ್ಲಿ ಹೇಳ್ತಾರೆ. ಇನ್ನು 1 ರಿಂದ 9 ದಿನಗಳ ಕಾಲ ನಾವು ಆರಾಧನೆಯನ್ನು ಮಾಡ್ತೇವೆ. ಸೊ ಇದರಲ್ಲಿ ಯಾವ ಯಾವ ದಿನ ತಾಯಿಯ ಸಾತ್ವಿಕ ಆರಾಧನೆಯನ್ನು ನಾವು ಮಾಡಲಾಗ್ತದೆ, ಸಾತ್ವಿಕ ರೂಪದ ಆರಾಧನೆಯನ್ನು ಮಾಡಲಾಗ್ತದೆ? ಈ ಲಲಿತಾ ಪಂಚಮಿ ದಿವಸ ಸಾತ್ವಿಕ ರೀತಿಯ ಆರಾಧನೆ, ಆಮೇಲೆ ದುರ್ಗಾಷ್ಟಮಿ, ಮಹಾನವಮಿ ಇದೆಲ್ಲ ಸ್ವಲ್ಪ ರಾಜಸ ರೀತಿಯಲ್ಲಿ ಆರಾಧನೆ ಆರಾಧನೆಗಳು, ವಿಶೇಷವಾಗಿ ಲಲಿತಾ ಪಂಚಮಿ. ಲಲಿತಾ ಪಂಚಮಿ ದಿವಸ ಕಟೀಲಿನಲ್ಲಿ ಈ ವರ್ಷ 22,000 ಜನರಿಗೆ, ಮುತ್ತೈದರಿಗೆ ದೇವರ ಶೇಷ ವಸ್ತ್ರವನ್ನು ವಿತರಣೆ ಮಾಡಿದ್ದಾರೆ. ಅದು ಸಾತ್ವಿಕ ರೀತಿಯಲ್ಲಿ ಆರಾಧನೆ. ಇದರಲ್ಲಿ ಮುತ್ತೈದೆಯರಿಗೆ ಬಹಳ ಮುಖ್ಯ ಪ್ರಾಶಸ್ತ್ಯ. ಇದರಲ್ಲಿ ಈಗ ಲಲಿತಾ ಪಂಚಮಿಯನ್ನೇ ಮನೆಯಲ್ಲಿ ಆಚರಿಸುವಂಥವರಾದರೆ, ಸೊ ಅವರು ಹೇಗೆ ಆಚರಿಸಬಹುದು? ಅವರು ಈ ಪಂಚವರ್ಣದ ದುರ್ಗಾ ಯಂತ್ರವನ್ನು ಬರೆದು ಅದರಲ್ಲಿ ಪಂಚದೀಪವನ್ನು ಇಟ್ಟು ಅದರಲ್ಲಿ ಈ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಅವರನ್ನು ಆವಾಹನೆ ಮಾಡಿ ಲಲಿತಾ ಸಹಸ್ರನಾಮ ಅರ್ಚನೆಯನ್ನು ಮಾಡಿ ಆ ದೇವಿಗೆ ಪೂಜೆ ಮಾಡುವಂಥ ಪದ್ಧತಿ ನಡೀತಾರೆ ಮನೆಯಲ್ಲಿ.
ಇನ್ನು ಸಾಮಾನ್ಯವಾಗಿ ನವರಾತ್ರಿಯಲ್ಲಿ ನಾವು ಪಂಚದುರ್ಗ ದೀಪ ನಮಸ್ಕಾರವನ್ನು ಬಹಳ ವಿಶೇಷವಾಗಿ ನೋಡ್ತೇವೆ. ಸೊ ಇದು ಹೇಗೆ ಯಾವ ರೀತಿಯಲ್ಲಿ ಇದನ್ನು ಮಾಡಲಾಗುತ್ತೆ ಅಂತ? ಈ ದುರ್ಗಾಯಂತ್ರ ಅಂತ ಬರೆದು ಮಂಡಲ ಬರೆದು ಅದರಲ್ಲಿ ಮಧ್ಯದಲ್ಲಿ ಕಾಲು ದೀಪವನ್ನು ಇಟ್ಟು ಅದರಲ್ಲಿ ಐದು ಶಕ್ತಿಗೆ ಈ ಪಂಚದುರ್ಗ ದೇವಿಯನ್ನು ಅದರಲ್ಲಿ ಆವಾಹನ ಮಾಡಿ ಅಗ್ನಿದುರ್ಗ, ವನದುರ್ಗ, ಜಲದುರ್ಗ ಎಂಬಂಥ ಅಗ್ರದುರ್ಗ ಇದನ್ನು ಈ ದೇವಿಯರನ್ನು ಅದರಲ್ಲಿ ಆವಾಹನ ಮಾಡಿ ಅದರಲ್ಲಿ ವಿಶೇಷವಾಗಿ ಅರ್ಚನೆಗಳು, ದೇವಿ ಮಾತ್ನೆ ಪಾರಾಯಣ, ಅಂಬರಣಿ ಸೂಕ್ತ ಇದೆಲ್ಲ ಸೂಕ್ತಗಳಿಂದ ದೇವಿಯನ್ನು ಪೂಜೆ ಮಾಡಿ ದೇವಿ ಮಾತ್ನೆ ಪಾರಾಯಣದಿಂದಲೂ ಅರ್ಚನೆ ಮಾಡಿ ಆರಾಧನೆ ಮಾಡುವಂಥ ಸಂಪ್ರದಾಯ. ಇನ್ನು ದೇವಿ ಆರಾಧನೆ ಅಂತ ಬರುವಾಗ ನಮಗೆ ಎರಡು ರೀತಿಯ ಆರಾಧನೆಗಳು ಸಾಮಾನ್ಯವಾಗಿ ಕಂಡುಬರ್ತದೆ. ಸಾಮಾನ್ಯವಾಗಿ ಮಂತ್ರೋದ್ಘೋಷಗಳಿಂದ ದೇವಿಯನ್ನು ಆರಾಧನೆ ಮಾಡುವಂಥದ್ದು, ಇನ್ನು ತಾಂತ್ರಿಕ ರೂಪದಲ್ಲಿ ದೇವಿಯನ್ನು ಆರಾಧನೆ ಮಾಡುವಂಥದ್ದು. ಮಹಾಂಕಾಳಿಯನ್ನು ನೋಡಿದಾಗ ಸಾಮಾನ್ಯವಾಗಿ ತಾಮಸ ರೂಪದ ದೇವಿ ಅಂದ ತಕ್ಷಣ ತಾಂತ್ರಿಕವಾಗಿ ಆರಾಧನೆ ಮಾಡುವಂಥವರು ಕೂಡ ಇದರಲ್ಲಿ ಬರ್ತಾರೆ ಅನ್ನುವಂಥದ್ದು. ಸೊ ಇದೆರಡು ವಿಭಿನ್ನವಾಗಿರ್ತಕ್ಕಂಥ ದೇವಿ ಆರಾಧನೆ. ಸೊ ಇದೆರಡು ಕೂಡ ತದ್ವಿರುದ್ಧವಾಗಿರ್ತಕ್ಕಂಥ ದೇವಿ ಆರಾಧನೆ ಕೂಡ ಹೌದು. ಈ ನವರಾತ್ರಿ ಸಂದರ್ಭದಲ್ಲಿ ಹೇಗೆ ಬರ್ತದೆ ಅವರ ಆರಾಧನೆಗಳು ಅಂತ? ಈ ನವರಾತ್ರಿ ಸ್ವರೂಪ ನವರಾತ್ರಿ ಕಾಲದಲ್ಲಿ ಮಹಾಕಾಳಿ ಸ್ವರೂಪದಲ್ಲಿ ಭದ್ರಗಾಳಿಯ ಸ್ವರೂಪದಲ್ಲಿ ಆರಾಧನೆ ಮಾಡುವಂಥದ್ದು ಸಂಪ್ರದಾಯ ಉಂಟು. ಅಲ್ಲಿ ತರ್ಪಣಾದಿಗಳನ್ನು ಕೊಟ್ಟು ಅವಳಿಗೆ ವಿಶೇಷ ರೀತಿಯ ಈ ಸುಣ್ಣ ಆಮೇಲೆ ಅರಿಶಿನ ಹುಡಿ ಹಾಕಿ ಅದರಲ್ಲಿ ಈ ತರ್ಪಣವನ್ನು ಮಾಡಿ ಕಾಳಿ ಸಹಸ್ರನಾಮದಿಂದ ಪೂಜೆ ಮಾಡುವಂಥ ಸಂಪ್ರದಾಯ ಬಂದಿದೆ. ಇನ್ನು ಸಾಮಾನ್ಯವಾಗಿ ನಾವು ಶಿರಸಿಯ ಮಾರಿಯಮ್ಮನನ್ನು ನೋಡುವಾಗ, ಸೊ ಈಗ ಈ ಇತ್ತೀಚಿನ ದಿನಗಳಲ್ಲಿ ಶಿರಸಿಯ ಮಾರಿಯಮ್ಮ ಅಥವಾ ಇಲ್ಲಿ ಇರ್ತಕ್ಕಂಥ ಮಾರಿಯಮ್ಮ ಇರಬಹುದು, ಸಾಮಾನ್ಯವಾಗಿ ಮಾರಿಯಮ್ಮ ಅಂದ ತಕ್ಷಣ ನಮಗೆ ಪೂಜೆ ವಿಧಾನಗಳು ಬಹಳ ವಿಭಿನ್ನ ಇರ್ತದೆ. ಸೊ ಅವರಿಗೆ ನೀಡ್ತಕ್ಕಂಥ ನೈವೇದ್ಯಗಳಿರ್ಬೋದು ಎಲ್ಲವೂ ಕೂಡ ವಿಭಿನ್ನ ಇರ್ತದೆ. ಸೊ ನವರಾತ್ರಿಯಲ್ಲಿ ಕೂಡ ನಾವು ಆ ಥರ ಅದೇ ರೀತಿಯ ಏನು ಆರಾಧನೆಯನ್ನು ಮಾಡಿಕೊಳ್ತೇವೆ ಅಥವಾ ವಿಶೇಷವಾಗಿ ಏನಾದರೂ ಆರಾಧನೆ ಇದೆಯಾ ಮಾರಿಯಮ್ಮನಿಗೆ? ಮಾರಿಯಮ್ಮನಿಗೆ ಗದ್ದಿಗೆಯೇ ಪ್ರಧಾನ. ಅವಳು ನಿಂತ ಸ್ಥಳ ಗದ್ದಿಗೆ. ಆ ಗದ್ದಿಗೆಯನ್ನು ಇಟ್ಟು ಗದ್ದಿಗೆಗೆ ಪೂಜೆ ಮಾಡುವಂಥ ಸಂಪ್ರದಾಯ ಇಲ್ಲಿ ವಿಶೇಷವಾಗಿ ಕೂಡಿ ಬಂದಿದೆ. ಅಲ್ಲಿ ಕೂಡ ಈ ಶಕ್ತಿ ಆರಾಧನೆ, ಶಕ್ತಿ ಪೂಜೆ ನಡೀತದೆ. ಇನ್ನು ಸಾಮಾನ್ಯವಾಗಿ ದೇವಿ ಅಂದ ತಕ್ಷಣ ಏನು ಸಿಂಹವಾಹಿನಿ ಅಂತ ನಾವು ಕರಿತೇವೆ. ಸೊ ಈ ಸಿಂಹವಾಹಿನಿಯ ಹಿನ್ನೆಲೆ ಏನು ಅಂತ? ದೇವಿಗೆ ಇಂಥ ದೇವರಿಗೆ ಇಂಥ ವಾಹನಗಳು ಇರ್ತದೆ. ಈ ದೇವಿಗೆ ಸಿಂಹವಾಹಿನಿ ಸ್ವರೂಪದಲ್ಲಿ ಅವಳು ಸ್ವೀಕಾರ ಮಾಡಿದ್ದಾಳೆ. ಅದರಿಂದ ದೇವಿಯ ವಾಹನ ಸಿಂಹ ಅಂತ ನಾವು ಪುರಾಣದಲ್ಲಿ ಉಂಟು. ಸಿಂಹದಲ್ಲಿ ಕುಳಿತು ದುಷ್ಟರನ್ನು ಸಂಹಾರ ಮಾಡಿದಂಥ, ಮಹಿಷಾಸುರನ್ನು ವಧೆ ಮಾಡಿದಂಥ ಚಿತ್ರ ಇದು ಉಂಟು. ಸಾಮಾನ್ಯವಾಗಿ ಇನ್ನು ಅದರ ಪ್ರತೀಕವಾಗಿ ಈಗ ಆ ಹುಲಿವೇಷ ಸಿಂಹ ವೇಷಗಳನ್ನು ಹಾಕಿ ದೇವಿಯ 9 ದಿವಸದಲ್ಲಿ ಅವರು ಅದನ್ನು ವೇಷವನ್ನು ಹಾಕಿ ಬರುವಂತ ಸಂಪ್ರದಾಯ. ನವರಾತ್ರಿ ಅಂದ ತಕ್ಷಣ ನಮಗೆ ವೇಷಗಳು ಬಹಳ ಮುಖ್ಯ ನೆನಪಾಗುವಂತಹದ್ದು. ಈ ನವರಾತ್ರಿಗಳಲ್ಲಿ ವೇಷ ಹಾಕುವವರು ಕೂಡ ಒಂದಷ್ಟು ಅನುಷ್ಠಾನಗಳನ್ನು ಮಾಡಬೇಕು ಅನ್ನುವಂತಹ ನಿಯಮಗಳಿದೆ. ಸೊ ಏನೆಲ್ಲ ಅನುಷ್ಠಾನಗಳನ್ನು ಮಾಡಬೇಕು? ಅವರು ಆ ದಿವಸ ವೃತದಲ್ಲಿ ಇದ್ದು ಆ ಹುಲಿ ವೇಷ ಹಾಕುವವರು ಸ್ವಲ್ಪ ಆ ವೃತದಲ್ಲಿ ಇದ್ದು ಏನು ಮಧುಮಾಂಸ ಎಲ್ಲ ವರ್ಜ್ಯ ಮಾಡಿ ಆ ದೇವಿಯಲ್ಲಿ ಅಷ್ಟು ಪ್ರಾರ್ಥನೆ ಮಾಡಿ ಆ ಬಣ್ಣ ಹಾಕುವಂತ ಸಂಪ್ರದಾಯ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ. ಸೊ ವಿಶೇಷವಾಗಿ ಹುಲಿವೇಷ ಹಾಕುವಂತವರು, ಸೊ ಅವರು ಅಷ್ಟು ನಿಯಮಬದ್ಧರಿರಬೇಕು ಅಂತ ಸಂಪ್ರದಾಯ. ಅದು ಕೂಡ ದೇವಿಯ ಸೇವೆ, ದೇವಿಯ ಸೇವೆ, ದೇವಿಯ ವಾಹನ ರೂಪದಲ್ಲಿ ಅವರು ಆ ವೇಷವನ್ನು ಹಾಕುವಂತ ಸಂಪ್ರದಾಯ. ಹರಕೆಯ ರೂಪದಲ್ಲಿ ಹಾಕ್ತಾರೆ, ಹರಕೆಯ ರೂಪದಲ್ಲಿ ಕೂಡ ವೇಷವನ್ನು ಹಾಕುವಂತಹದ್ದಿದೆ. ಇನ್ನು ತಾಯಿಯ ವಿಷಯದಲ್ಲಿ ಬರೋದಾಗಿದ್ರೆ ಬೇರೆ ಬೇರೆ ಏನು ಒಂದೊಂದು ಸಿದ್ಧಿಯನ್ನು ಕೊಡೋದಕ್ಕೆ ಒಂದೊಂದು ರೂಪವನ್ನು ತಾಯಿ ತಾಳ್ತಾಳೆ ಅನ್ನುವಂಥದ್ದು, ಮತ್ತು ಒಂದೊಂದು ಸ್ವಭಾವಕ್ಕೆ ಕೂಡ ಒಂದೊಂದು ದೇವಿಯನ್ನು ಆರಾಧನೆ ಮಾಡ್ತೇವೆ. ಶಾಂತ ಸ್ವಭಾವದಲ್ಲಿ ಇರೋದಕ್ಕೆ ಬೇರೆ ದೇವಿ, ಉಗ್ರ ಸ್ವಭಾವದಲ್ಲಿ ಇರೋದಕ್ಕೆ ಬೇರೆ ದೇವಿ ಅಂತ. ಒಮ್ಮೊಮ್ಮೆ ದೇವರ ಆರಾಧನೆಯ ವಿಚಾರದಲ್ಲಿ ಬರುವಾಗ ಯಾವ ದೇವರನ್ನು ಆರಾಧನೆ ನಾವು ಹೇಗೆ ಮಾಡ್ತೇವೆ ಆ ಮುಖಾಂತರವೇ ಅವರ ಸ್ವಭಾವವೂ ಕೂಡ ಬರ್ತದೆ ಅನ್ನುವಂಥದ್ದು. ಸೊ ಇದು ನಿಜವಾ? ಇದು ಯಾವ ರೀತಿಯಲ್ಲಿ? ಯಾಕಂದರೆ ಈ ಸ್ವಲ್ಪ ದೋಷಗಳು ಪ್ರಬಲವಾಗಿ ಕಂಡು ಬಂದರೆ ಅದಕ್ಕೆ ಮಹಿಷಮರ್ದಿನಿ ಮಂತ್ರದಿಂದ ಅರ್ಚನೆ ಮಾಡುವಂಥದ್ದುಂಟು. ದೇವಿಗೆ ಬೇರೆ ಬೇರೆ ಮೂಲ ಮಂತ್ರಗಳುಂಟು. ವೈದಿಕ ಸಂಪ್ರದಾಯದಲ್ಲಿ ಬೇರೆ ಬೇರೆ ದೇವಿಗೆ ಬೇರೆ ಬೇರೆ ರೂಪಗಳಿಗೆ ಬೇರೆ ಬೇರೆ ರೀತಿಯ ವೈದಿಕ ಮಂತ್ರಗಳು ಅವರ ಅದರ ಧ್ಯಾನ ಎಲ್ಲ ಉಂಟು. ಅದರಿಂದ ಈ ಸ್ವಲ್ಪ ಉಗ್ರ ಸ್ವರೂಪದಂತಹ ದೋಷಗಳಿಗೆಲ್ಲ ಪರಿಹಾರ ಆಗಲಿಕ್ಕೋಸ್ಕರ ಮಹಿಷಮರ್ದಿನಿ ಪೂಜೆಯನ್ನು ಮಾಡಿ ಮಹಿಷಮರ್ದಿನಿ ಮಂತ್ರದಿಂದ ಅರ್ಚನೆ ಮಾಡುವಂಥ ಸಂಪ್ರದಾಯ ಬಂದಿದೆ. ಇನ್ನು ಶಾಂತ ಇದಕ್ಕೆ ಶಾಂತದುರ್ಗ ಮಂತ್ರ ದೋಷ ಸಮ ಆಗಲಿಕ್ಕೋಸ್ಕರ
ಕಮ್ಮಿ ಆಗಲಿಕ್ಕೋಸ್ಕರ ಶಾಂತದುರ್ಗಾ ಮಂತ್ರದಿಂದ ಆ ದೇವಿ ಆರಾಧನೆ ಮಾಡುವಂಥ ಸಂಪ್ರದಾಯವು ಬಂದಿದೆ. ಇನ್ನು ನಾವು ದೇವಿಯ ಅವತಾರ ಏನು ದುಷ್ಟರನ್ನು ಸಂಹಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾಯಿ ಬಹಳ ಉಗ್ರವಾಗಿರ್ತಕ್ಕಂಥ ಸ್ವರೂಪವನ್ನು ತಾಳಿದ್ಲು. ಹಾಗಾಗಿ ಎದುರು ಬಂದವರನ್ನು ಸಂಹಾರ ಮಾಡ್ತಕ್ಕಂಥ ಅಷ್ಟು ಉಗ್ರ ಸ್ವರೂಪದಲ್ಲಿ ಅವಳಿದ್ಲು. ಅವಳನ್ನು ಶಾಂತಗೊಳಿಸೋದಕ್ಕೆ ಬಹಳ ಕಷ್ಟಪಡಬೇಕಾಯಿತು ಅನ್ನುವಂಥದ್ದು ಇತಿಹಾಸ ಏನು ಪುರಾಣಗಳಲ್ಲಿ ಉಲ್ಲೇಖ ಇರುವಂಥದ್ದು. ಸೊ ಇದು ಯಾಕೆ ಯಾವ ರೀತಿಯಲ್ಲಿ ಎಲ್ಲ ತಾಯಿಯನ್ನು ಶಾಂತ ರೂಪದಲ್ಲಿ ತರಲಾಯಿತು, ಯಾವ ವಿಧಾನಗಳ ಮುಖಾಂತರ ಹೇಗೆಲ್ಲ ಆರಾಧನೆ ಮಾಡಲಾಯಿತು ಶಾಂತ ರೂಪಕ್ಕೆ ತರೋದಕ್ಕೆ ಅಂತ? ಈ ಶಾಂತ ಸ್ವರೂಪ ಬರಲಿಕ್ಕೋಸ್ಕರ ಶಂಕರಾಚಾರ್ಯರು ಆದಿಶಂಕರಾಚಾರ್ಯರು ಈ ಸೌಂದರ್ಯ ಲಹರಿಯನ್ನು ಆ ದೇವಿಯನ್ನು ಸ್ತುತಿ ಮಾಡಿ ಆಮೇಲೆ ಈ ಲಲಿತಾ ಸಹಸ್ರನಾಮದಲ್ಲಿ ಎಲ್ಲ ಅದರಲ್ಲಿ ವಿಷಯ ಬರ್ತದೆ, ಅದನ್ನೆಲ್ಲ ಸ್ತೋತ್ರ ಮಾಡಿ ಆ ದೇವಿಯನ್ನು ಶಾಂತ ಸ್ವರೂಪದಲ್ಲಿ ತಂದ ವಿಚಾರಗಳು ಅಲ್ಲಿ ಕಾಣ್ತಾರೆ, ಆ ದೇವಿ ಭಾಗವತದಲ್ಲಿ ಕಾಣ್ಬೋದು. ಸೊ ಬಹಳ ವಿಶೇಷವಾಗಿ ದೇವಿಯನ್ನು ಶಾಂತ ರೂಪಕ್ಕೆ ತರೋದಕ್ಕೆ ಬಹಳ ವಿಭಿನ್ನವಾಗಿರ್ತಕ್ಕಂಥ ಇದಿದೆ ಅಂತ. ಇನ್ನು ವಿಜಯದಶಮಿ ನಾವು ದ್ವಾಪರ ಯುಗ ತ್ರೇತಾಯುಗಗಳೆಲ್ಲೆಲ್ಲೂ ಎಲ್ಲ ಕಡೆಯಲ್ಲೂ ಕೂಡ ಉಲ್ಲೇಖ ಇರ್ತಕ್ಕಂಥ ವಿಜಯದಶಮಿ. ಸೊ ನೀವು ಆಗಲೇ ಹೇಳಿದ್ದೆ ಅದಕ್ಕೆ ಮುಹೂರ್ತ ಇಲ್ಲ ಅನ್ನುವಂಥ, ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕೂ ಕೂಡ ವಿಜಯದಶಮಿ ಒಂದು ಪ್ರಶಸ್ತವಾಗಿರ್ತಕ್ಕಂತಹ ಹಬ್ಬ ಅಂತ. ಸೊ ಈ ಹಬ್ಬದಲ್ಲಿ ಸಾಮಾನ್ಯವಾಗಿ ಯಾವೆಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡಬಹುದು ಅಂತ? ವಿಜಯದಶಮಿ ದಿವಸ ಸಾಕ್ಷಾತ್ ಆಚಾರ್ಯ ಮಧ್ವರು ವಾಯುದೇವರ ಅವತಾರ ತಾಳಿದಂಥ ದಿವಸ, ಅದು ಬಹಳ ಪ್ರಶಸ್ತವಾದಂಥ ದಿವಸ. ನಮ್ಮ ಉಡುಪಿ ಕ್ಷೇತ್ರದಲ್ಲಿ ಮಧ್ವರ ಒಂದು ವಿಶೇಷ ಸನ್ನಿಧಾನ ಇದ್ದಂಥ ದಿವಸ, ಅವರು ಮಧ್ವ ಜಯಂತಿ ಅಂತ ಹೇಳಿ ಆ ದಿವಸ ಆ ವೈಭವದಲ್ಲಿ ಆಚರಣೆ ಮಾಡ್ತಾರೆ. ಆ ದಿವಸದಲ್ಲಿ ಈ ಹೊಸ ಮನೆ ಕಟ್ಟುವವರು, ಆಮೇಲೆ ಮನೆಯ ಕೆಲಸ ಶಿಲಾನ್ಯಾಸ ಮಾಡುವವರು, ಹೊಸ ವ್ಯವಹಾರ ಮಾಡುವವರು, ಅಂಗಡಿ ಎಲ್ಲ ಓಪನ್ ಮಾಡುವವರು ವಿಜಯದಶಮಿ ದಿವಸ ಪ್ರಾರಂಭ ಮಾಡ್ತಾರೆ. ಸೊ ಇನ್ನು ವಿಜಯ ಕೊನೆಯದಾಗಿ ವಿಜಯದಶಮಿ ಕುರಿತಾಗಿ ನವರಾತ್ರಿಯ ಕುರಿತಾಗಿ ನಮ್ಮ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಈ ನವರಾತ್ರಿಯ ಉತ್ಸವದ ಸುಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಜಗನ್ಮಾತೆಯ ಆರಾಧನೆಯಿಂದ ಲೋಕ ಕಲ್ಯಾಣ ಆಗಬೇಕು, ದುಷ್ಟರ ಸಂಹಾರ ಆಗಬೇಕು, ಶಿಷ್ಟರನ್ನು ಮಹಾತಾಯಿ ರಕ್ಷಣೆ ಮಾಡಬೇಕು. ಇದರಿಂದ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯ ಸಂತತಿ ಸಂಪತ್ತು ಸಿರಿ ಸಂಪತ್ತು ಆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಎಲ್ಲರ ಮನೆಯಲ್ಲಿ ಕೂಡ ಬೇಕಾದಂತಹ ಐಶ್ವರ್ಯ ಅಷ್ಟ ಐಶ್ವರ್ಯಗಳು ಸಿದ್ಧಿಯಾಗಲಿ ಅಂತ ನಾವು ಹೇಳ್ತೇವೆ. ಧನ್ಯವಾದಗಳು. ನಿಮಗೂ ಕೂಡ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೇವೆ. ಇಷ್ಟೊತ್ತು ಬಂದು ನಮ್ಮ ಜೊತೆ ಮಾತನಾಡಿ ಸಂಪೂರ್ಣವಾಗಿರ್ತಕ್ಕಂಥ ವಿಜಯದಶಮಿಯ ಕುರಿತಾದ ಮಾಹಿತಿಯನ್ನು ನೀಡಿದ್ದೀರಾ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಶಕ್ತಿ ಆರಾಧನೆ, ಶಕ್ತಿಯನ್ನು ಹೇಗೆಲ್ಲ ಆರಾಧನೆ ಮಾಡ್ತೇವೆ, ಎಲ್ಲೆಲ್ಲ ಯಾವ್ಯಾವ ಸ್ವರೂಪದಲ್ಲಿ ತಾಯಿಯನ್ನು ಆರಾಧನೆ ಮಾಡ್ತೇವೆ, ಅದರ ಹಿನ್ನೆಲೆಗಳೇನು, ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಇದು ಈ ಹೊತ್ತಿನ ವಿಶೇಷ ಶಕ್ತಿ ಆರಾಧನೆ. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ.